Hello dear students, so welcome back to the session of Chemical Kinetics Competitive Part. As you know that in our last class we had a discussion on some of important competitive questions based on the rate of reaction and also the factors affecting the rate of reaction. So in that I have solved some of important questions related to order of reaction. How to find out the order of reaction? So for example, suppose they will give the order, find out the order with respect to A, order with respect to B by giving some data. Okay, so using those data we can find out, we have to find out the order of reaction with respect to reactants. Okay, reactants ke now order find maadbekagutte, so adana helikottidini hege anta. So previous classes na nodi, ee class na nodi, order of reaction na hege find maadodu, so with respect to the reactants, so adana correct aagi gamana idu nodi. So sulpa tough anusutte questions galu, but easy aagi artha agutte, adana practice maadbekashte. Okay, hari ee class alli ಇನ್ನು ಸಮ್ ಆಫ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡ್ತೀವಿ ಬೇಸ್ಡ್ ಆನ್ ಪ್ರೀವಿಯಸ್ ಕಾನ್ಸೆಪ್ಟ್ಸ್ ಏನು ನಾನು ಡಿಸ್ಕಸ್ ಮಾಡಿದೆ ಸಿನಾಪ್ಸಿಸ್. ಅದ್ರ ಬೇಸಿಸ್ ಮೇಲೆ ಸಮ್ ಮೋರ್ ಪ್ರಾಬ್ಲಮ್ಸ್ ನ್ಯೂಮರಿಕಲ್ಸ್ನ ಅಥವಾ ಕ್ವಶನ್ಸ್ಗಳನ್ನ ಎಮ್ ಸಿ ಕ್ಯೂ ಕ್ವಶನ್ಸ್ ಏನಿದೆ ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಹಾಗಾಗಿ ಪ್ರೀವಿಯಸ್ ಕ್ಲಾಸ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದ್ರೆ ಈ ಕ್ಲಾಸಲ್ಲಿರೋ ಕ್ವಶನ್ಸ್ನ ನೀವು ಈಸಿಯಾಗಿ ನೀವೇ ಸಾಲ್ವ್ ಮಾಡ್ಕೊಂಡು ಹೋಗ್ತೀರ. ಸೊ ಹೀಗಿಂದ ಡಿಸ್ಕಸ್ ಮಾಡೋಣ ಈಗ. ಸೊ ಹಾಗಾದ್ರೆ ಡೈರೆಕ್ಟ್ಲಿ ಫಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಅಂತ. ಸೊ ದ ರೇಟ್ ಲಾ ಫಾರ್ ದ ರಿಯಾಕ್ಷನ್ ಆರ್ ಸಿ ಎಲ್ ಪ್ಲಸ್ ಎನ್ ಎ ಓ ಎಚ್ ಗಿವ್ಸ್ ಆರ್ ಓ ಎಚ್ ಪ್ಲಸ್ ಎನ್ ಎ ಸಿ ಎಲ್ ಈಸ್ ಗಿವನ್ ಬೈ ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಆರ್ ಸಿ ಎಲ್. ಓಕೆ, ಸೊ ರೇಟ್ ಈಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಕೆ ಇಂಟು ಆರ್ ಸಿ ಎಲ್ ದ ರೇಟ್ ಆಫ್ ದ ರಿಯಾಕ್ಷನ್ ವಿಲ್ ಬಿ. ಓಕೆ, ರೇಟ್ ಆಫ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಕರೆಕ್ಟ್ ಮಕ್ಕಳ, ರೇಟ್ ಆಫ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಅವ್ರ ಸೊ ರೇಟ್ ಆಕ್ಷನ್ ರಿಯಾಕ್ಷನ್ ವಿಲ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ನೋಡಿ, ಡಬಲ್ಡ್ ಆನ್ ಡಬಲಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗುತ್ತೆ. ಸೊ ಡಬಲ್ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹೇಗೆ ಕಾನ್ಸಂಟ್ರೇಷನ್ ಆಫ್ ಸೋಡಿಯಂನ ಡಬಲ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗುತ್ತೆ. ಸೊ ಲೊಕೇಟ್ ಇಯರ್, ದ ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದ ಕಾನ್ಸಂಟ್ರೇಷನ್ ಆಫ್ ಆಲ್ಕೈಲ್ ಕ್ಲೋರೈಡ್. ಆರ್ ಸಿ ಎಲ್ ಮೀನ್ಸ್ ಆಲ್ಕೈಲ್ ಕ್ಲೋರೈಡ್ ಅಂತ ಹೇಳ್ಬೋದು. ಆಲ್ಕೈಲ್ ಕ್ಲೋರೈಡ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ, ಬಟ್ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಎನ್ ಓ ಎಚ್ ಕಾನ್ಸಂಟ್ರೇಷನ್. ಯಾಕಂದ್ರೆ ರೇಟ್ ಈಕ್ವೇಷನಲ್ಲಿ ಎನ್ ಓ ಎಚ್ ಕಾನ್ಸಂಟ್ರೇಷನ್ ಇಲ್ಲ. ಹಾಗಿದ್ದಾಗ ಎನ್ ಓ ಎಚ್ ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗುತ್ತೆ ಅನ್ನೋ ತಪ್ಪು, ಯಾಕಂದ್ರೆ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಎನ್ ಓ ಎಚ್ ಕಾನ್ಸಂಟ್ರೇಷನ್. ಸೊ ದಟ್ಸ್ ವೈ ಆಪ್ಷನ್ ಎ ಇಸ್ ರಾಂಗ್. ನೆಕ್ಸ್ಟ್ ಆಪ್ಷನ್ ಬಿ ನೋಡಿ, ಇಟ್ ಇಸ್ ರೇಟ್ ಆಫ್ ರಿಯಾಕ್ಷನ್ ಹಾಲ್ಡ್ ಆನ್ ರೆಡ್ಯೂಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಆಲ್ಕೈಲ್ ಹಾಲೈಡ್ ಟು ಒನ್ ಆಫ್. ಸೊ ಆಲ್ಕೈಲ್ ಕ್ಲೋರೈಡ್ ಕಾನ್ಸಂಟ್ರೇಷನ್ನ ಹಾಫ್ ಮಾಡಿದ್ರೆ, ಓಕೆ ಅರ್ಧ ಮಾಡ್ತು ಅಂತಂದರೆ ರೇಟ್ ಆಫ್ ರಿಯಾಕ್ಷನ್ ಕೂಡ ಹಾಫ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇಲ್ಲೇನಿದೆ, ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಕಾನ್ಸಂಟ್ರೇಷನ್ ಆಫ್ ಆಲ್ಕೈಲ್ ಕ್ಲೋರೈಡ್. ಹಾಗಾದರೆ ಏನು ಅರ್ಥ ಆಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಆಲ್ಕೈಲ್ ಕ್ಲೋರೈಡ್ನ ಡಬಲ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗುತ್ತೆ, ಅದೇ ರೀತಿ ಕಾನ್ಸಂಟ್ರೇಷನ್ ಆಫ್ ಆಲ್ಕೈಲ್ ಕ್ಲೋರೈಡ್ನ ಹಾಫ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಕೂಡ ಹಾಫ್ ಆಗುತ್ತೆ. ಇಟ್ ಇಸ್ ಡಿಪೆಂಡೆಂಟ್ ಆನ್ ಕಾನ್ಸಂಟ್ರೇಷನ್ ಆಫ್ ಆಲ್ಕೋ ಕ್ಲೋರೈಡ್ ರೇಟ್ ಆಫ್ ರಿಯಾಕ್ಷನ್ ಅನ್ನೋದು. ಹಾಗಿದ್ದಾಗ ಏನಾಗುತ್ತೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಿದ್ದಾಗ ಸೀನು ನೋಡಬೇಕಾದ್ರೆ, ಡಿಕ್ರೀಸ್ಡ್ ಆನ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ದ ರಿಯಾಕ್ಷನ್. ಟೆಂಪರೇಚರ್ ಎಫೆಕ್ಟ್ ಏನು, ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ, ಬಿಕಾಸ್ ಡ್ಯೂ ಟು ಕೊಲೂಷನ್. ಓಕೆ, ಸಿಂಪಲ್ ಕೊಲೂಷನ್ ತಿರಿಯುವ ಪ್ರಕರಣ ಆಗುತ್ತೆ. ಟೆಂಪರೇಚರ್ನ ನಾವು ಇನ್ಕ್ರೀಸ್ ಮಾಡ್ತಿದ್ರೆ, ಫಾರ್ ಎವ್ರಿ 10 ಡಿಗ್ರಿ ರೈಸ್ ಇನ್ ಟೆಂಪರೇಚರ್ ದ ರೇಟ್ ಆಫ್ ರಿಯಾಕ್ಷನ್ ಡಬಲ್ಸ್ ತ್ರಿಬಲ್ಸ್. ಸೊ ಆ ಥರ ಆಗ್ತಿರುತ್ತೆ. ಸೊ ಅದು ಎಫೆಕ್ಟ್ ಆಫ್ ಟೆಂಪರೇಚರ್, ಬಟ್ ಇಲ್ಲಿ ಡಿಕ್ರೀಸ್ ಅಂತ ಕೊಟ್ಟಿದ್ರೆ ದಟ್ ಇಸ್ ರಾಂಗ್. ಆ್ಯಂಡ್ ಡಿ ಅನ್ಎಫೆಕ್ಟೆಡ್ ಬೈ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಆಫ್ ದ ರಿಯಾಕ್ಷನ್, ಇಟ್ ಇಸ್ ಅನ್ಎಫೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಅಫೆಕ್ಟ್ ಆಗುತ್ತೆ, ಯಾವ ರೀತಿ ಎಫೆಕ್ಟ್ ಆಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಆಪ್ಷನ್ ಎ ಸಿ ಡಿ ಆರ್ ರಾಂಗ್, ಬಟ್ ರೇಟ್ ಆಫ್ ರಿಯಾಕ್ಷನ್ ವಿಲ್ ಬಿ ಹಾಲ್ಡ್ ಆನ್ ರೆಡ್ಯೂಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಆಲ್ಕೋಲ್ ಕ್ಲೋರೈಡ್ ಟು ಒನ್ ಆಫ್. ಆಲ್ಕೋಲ್ ಕ್ಲೋರೈಡ್ ಕಾನ್ಸಂಟ್ರೇಷನ್ನ ಹಾಫ್ ಮಾಡ್ತು ಅಂದರೆ ಏನಾಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಕೂಡ ಹಾಫ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓದೈದಲ್ಲ ಮಕ್ಳು ಹೇಗೆ ಅಂತ. ಸೊ ಈ ರೀತಿ ಕ್ವಶನ್ಸ್ ಅರೈಸ್ ಆಗುತ್ತೆ, ತುಂಬ ಸಿಂಪಲಾಗಿ ಕೇಳ್ತಾರೆ. ಓಕೆ, ಹಾಗೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಕೆಮಿಕಲ್ ರಿಯಾಕ್ಷನ್ ಟು ಓ ತ್ರೀ ಗಿವ್ಸ್ ತ್ರೀ ಓ ಟು ಪ್ರೊಸೀಡ್ಸ್ ಆಸ್ ಫಾಲೋಸ್. ಸೊ ಈಕ್ವೇಷನ್ ಒನ್, ಈಕ್ವೇಷನ್ ಟು ಕೊಟ್ಟಿದ್ದಾರೆ. ಒಂದು ಫಸ್ಟ್ ಈಕ್ವೇಷನ್ ಇದೆ, ಓಝೋನ್ ಓ ತ್ರೀ ಅನ್ನೋದು ಓ ಟು ಪ್ಲಸ್ ಓ ಆಗಿ ಡಿಕಂಪೋಸ್ ಆಗ್ತಿದೆ, ದಟ್ ಇಸ್ ಫಾಸ್ಟ್ ರಿಯಾಕ್ಷನ್. ಆ್ಯಂಡ್ ಓ ಅನ್ನೋದು ಎಗೇನ್ ಓ ತ್ರೀ ಜೊತೆ ಕಮ್ಮನ್ ಆಗಿ ಓ ಟು ಫಾರ್ಮ್ ಮಾಡಿದೆ. ಹಾಗಿದ್ದಾಗ ಇಲ್ಲಿ ಏನು ಗೊತ್ತಾಗ್ತದೆ ನಮಗೆ, ಓ ಆ್ಯಂಡ್ ಓ ಟು ಆದ ಇಂಟರ್ಮೀಡಿಯೇಟ್ಸ್ ಅಂತ ಗೊತ್ತಾಗ್ತದೆ. ಸೊ ಹಾಗಾದರೆ ನಾವು ರೇಟ್ನ ಫೈಂಡ್ ಔಟ್ ಮಾಡೋದು ಯಾವ ಸ್ಟೆಪ್ಪಲ್ಲಿ, ರೇಟ್ ಕ್ಯಾನ್ ಬಿ ಫೈಂಡ್ ಔಟ್ ಇನ್ ದ ಸ್ಲೋಯೆಸ್ಟ್ ಸ್ಟೆಪ್. ಓಕೆ, ಇಟ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಇನ್ ದ ಸ್ಲೋಯೆಸ್ಟ್ ಸ್ಟೆಪ್ ಆಫ್ ಅ ರಿಯಾಕ್ಷನ್. ಸೊ ಇದೊಂದು ಕಾಂಪ್ಲಿಮೆಂಟರಿ ರಿಯಾಕ್ಷನ್, ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂತ ಗೊತ್ತಿದೆ. ಓಕೆ, ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂದರೆ ಟೂ ಆರ್ ಮೋರ್ ಸೆವೆರಲ್ ಸ್ಟೆಪ್ಸಲ್ಲಿ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ. ಆಗಿದ್ದಾಗ ಈ ಟೂ ಸ್ಟೆಪ್ಸಲ್ಲಿ ಯಾವುದು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್, ರೇಟ್ನ ಫೈಂಡ್ ಔಟ್ ಮಾಡೋದು ಸ್ಟೆಪ್ ಯಾವುದು, ದಟ್ ಈಸ್ ಸೆಕೆಂಡ್ ರಿಯಾಕ್ಷನ್. ಓಕೆ, ಸೆಕೆಂಡ್ ರಿಯಾಕ್ಷನ್ ಏನಿದೆ, ರೇಟ್ನ ಫೈಂಡ್ ಔಟ್ ಮಾಡೋದು, ಬಿಕಾಸ್ ಇಟ್ ಇಸ್ ಅ ಸ್ಲೋಯೆಸ್ಟ್ ಸ್ಟೆಪ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ದಾಗ ರೇಟ್ಲ ಹೇಗೆ ಫೈಂಡ್ ಔಟ್ ಮಾಡ್ಬೋದು ನಾವು? ಸೊ ಹೇಗೆ ಫೈಂಡ್ ಮಾಡ್ಬೋದು, ಫಾಸ್ಟ್ ರಿಯಾಕ್ಷನ್ ಏನಿದೆ ಅಲ್ಲಿ ನೀವು ಏನು ಮಾಡ್ಬೋದು, ಒಂದು ಮೆಥಡ್ ಹೇಳ್ಕೊಟ್ಟಿದೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಫೈಂಡ್ ಔಟ್ ಮಾಡಿ ಆ್ಯಂಡ್ ಆ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗಿದ್ದಾಗ ನಮಗೆ ರೇಟ್ಲ ಸ್ಲೋ ರಿಯಾಕ್ಷನ್ ಗೊತ್ತಾಗ್ತಿರೋದು ಏನಪ್ಪ ಅಂದರೆ, ಸ್ಲೋ ರಿಯಾಕ್ಷನಲ್ಲಿ ನಮಗೆ ಗೊತ್ತಾಗ್ತಿರೋದು ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಓ ತ್ರೀ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಓ ಅಂತ ಗೊತ್ತಾಗ್ತದೆ, ಕರೆಕ್ಟ್ ಅಲ್ವಾ? ಸೊ ಕಾನ್ಸಂಟ್ರೇಷನ್ ಆಫ್ ಓ ತ್ರೀ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಓ ಇನ್ ಸ್ಲೋಯೆಸ್ಟ್ ಸ್ಟೆಪ್.
ಸೊ ದೆನ್ ವಾಟ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ ಓ ಓ ಕಾನ್ಸಂಟ್ರೇಷನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾಕಂದ್ರೆ ನಮ್ಮ ರಿಯಾಕ್ಷನ್ ಅನ್ನೋದು ಓ ತ್ರೀ ಒಂದು, ಸೊ ಇಂಟರ್ಮೀಡಿಯೇಟ್ ಓಟನೂ ಇದೆ ಓನೂ ಇದೆ, ಬಟ್ ಕಾನ್ಸಂಟ್ರೇಷನ್ ಆಫ್ ಓನ ಸಬ್ಸ್ಟಿಟ್ಯೂಟ್ ಮಾಡೋ ನಮ್ಗೆ ಏನು ಸಿಗುತ್ತೆ ಸ್ಲೋಯೆಸ್ಟ್ ಸ್ಟೆಪ್ಪಲ್ಲಿ. ಸೊ ಅದನ್ನು ಫಾಲೋ ಮಾಡಬೇಕು. ಆ ಕಾನ್ಸಂಟ್ರೇಷನ್ ಆಫ್ ಓ ಹೇಗೆ ಫಾಲೋ ಮಾಡ್ತೀರಾ? ಸೊ ಯೂಸಿಂಗ್ ಈಕ್ವೇಷನ್ ಒನ್, ಈಕ್ವೇಷನ್ ಒನ್ ಪ್ರಕಾರ ಕೇಸ್ ಈಸ್ ಈಕ್ವಲ್ ಟು ವಾಟ್? ಕೇಸ್ ಈಸ್ ಈಕ್ವಲ್ ಟು ಆ ಕಾನ್ಸಂಟ್ರೇಷನ್ ಆಫ್ ಓ ಟು ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಓ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ಓ ತ್ರೀ. ಸೊ ಕಾನ್ಸಂಟ್ರೇಷನ್ ಆಫ್ ಓ ಬೇಕಂದ್ರೆ ಏನು ಮಾಡ್ತೀರಾ? ಕೇಸ್ ಇ ಓಕೆ ಇಂಟು ಓ ತ್ರೀ ಡಿವೈಡ್ ಬೈ ಓ ಟು. ಸೊ ಈ ರೀತಿ ಸಿಗುತ್ತೆ, ದಿಸ್ ಇಸ್ ಕೇಸಿ. ಸೊ ಸಬ್ಸ್ಟಿಟ್ಯೂಟ್ ದೀಸ್ ಕಾನ್ಸಂಟ್ರೇಷನ್ ಆಫ್ ಓ ಇನ್ ದಿಸ್ ಈಕ್ವೇಷನ್. ಸೊ ಇಟ್ ಬಿಕಮ್ಸ್ ಕೆ ಇಂಟು ಕೆ ಸಿ. ವಾಟ್ ಇಸ್ ಓ ತ್ರೀ? ಓ ತ್ರೀ ಅಂತ ಹಾಗೆ ಬರೋಣ. ಆ್ಯಂಡ್ ವಾಟ್ ಇಸ್ ಓ? ಓ ಮೀನ್ಸ್ ಓ ತ್ರೀ ಡಿವೈಡ್ ಬೈ ಓ ಟು ಅಂತ ಆಗುತ್ತೆ. ಸೊ ಹಾಗಾದ್ರೆ ಏನಾಗುತ್ತೆ? ಸೊ ಕೆ ಇಂಟು ಕೆ ಸಿನ ನಾವು ಕೆ ಡ್ಯಾಶ್ ಅಂತ ತೊಗೊಳ್ಳೋಣ. ಆ್ಯಂಡ್ ಓ ತ್ರೀ ಇದೆ, ಓ ತ್ರೀ ಇದೆ, ಇಟ್ ಬಿಕಮ್ಸ್ ಓ ತ್ರೀ ಸ್ಕ್ವಯರ್ ಅಂತ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಓ ಟು ಇನ್ವರ್ಸ್ ಅಂತ ಬರಿಬೋದು ಅಲ್ವಾ? ಮೈನಸ್ ಒನ್ ಅಂತ ಬರಿಬೋದು. ಸೊ ಹಾಗಿದೆ ಈ ಎಕ್ಸ್ಪ್ರೆಷನ್ ಇದೆಯಾ? ಎಸ್ ಇದೆ. ಎಲ್ಲಿದೆ ಎಕ್ಸ್ಪ್ರೆಷನ್? ಡಿ, ಆಪ್ಷನ್ ಡಿಯಲ್ಲಿ ಈ ಎಕ್ಸ್ಪ್ರೆಷನ್ ಇದೆ. ಸೊ ಹಾಗಿದ್ದಾಗ ದ ರೇಟ್ ಡಿಪೆಂಡ್ಸ್ ಆನ್ ಓ ತ್ರೀ ಆ್ಯಂಡ್ ಆಲ್ಸೋ ಓ ಟು. ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತೀವಿ, ಅಂದರೆ ಒನ್ ಬೈ ಓ ಟು ಅಂತ ಹೇಳ್ತೀವಿ, ನಾಟ್ ಓ ಟು, ಒನ್ ಬೈ ಓ ಟು. ಸೊ ಹಾಗಿದ್ದಾಗ ಇದರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ಸೊ ದಟ್ ಈಸ್ ವಾಟ್ ರೇಟ್ ಎಕ್ಸ್ಪ್ರೆಷನ್. ಸೊ ಈ ಥರ ಎಕ್ಸ್ಪ್ರೆಷನ್ಸ್ಗಳು, ಈ ಥರ ಈಕ್ವೇಷನ್ ಕೊಟ್ಟಾಗ ಏನಾಗುತ್ತೆ? ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್ನ ಫೈಂಡ್ ಮಾಡಿ ಅಲ್ಲಿ ಒಂದು ಕಾನ್ಸಂಟ್ರೇಷನ್ ಟರ್ಮ್ ತೊಗೊಂಡು ಆ ಕಾನ್ಸಂಟ್ರೇಷನ್ ಟರ್ಮ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಏನು ಅಂತ. ಓಕೆ, ನೆಕ್ಸ್ಟ್ ಕ್ವೆಶನ್ ಡಿಸ್ಕಸ್ ಮಾಡೋಣ. ಸೊ ಕನ್ಸಿಡರ್ ದ ರಿಯಾಕ್ಷನ್ ಕ್ಲೋರಿನ್ ಪ್ಲಸ್ ಹೆಚ್ ಟು ಎಸ್ ಗಿವ್ಸ್ ಎಸ್ ಪ್ಲಸ್ ಟು ಹೆಚ್ ಪ್ಲಸ್ ಪ್ಲಸ್ ಟು ಸಿ ಎಲ್ ಮೈನಸ್. ದ ರೇಟ್ ಲಾ ಫಾರ್ ದಿಸ್ ರಿಯಾಕ್ಷನ್ ಇಸ್ ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಸಿ ಎಲ್ ಟು ಇನ್ ಹೆಚ್ ಟು ಎಸ್. ದಟ್ ಮೀನ್ಸ್ ರೇಟ್ ಡಿಪೆಂಡ್ಸ್ ಆನ್ ಸಿ ಎಲ್ ಟು ಇನ್ ಹೆಚ್ ಟು ಎಸ್ ಕಾನ್ಸಂಟ್ರೇಷನ್. ದ ಡೈರೆಕ್ಟ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ವಿಚ್ ಲಾ ಮೆಕಾನಿಸಮ್ ಈಸ್ ಆರ್ ಕನ್ಸಿಸ್ಟೆಂಟ್ ವಿತ್ ದಿಸ್ ರೇಟ್ ಈಕ್ವೇಷನ್? ಸೊ ಯಾವ ಮೆಕಾನಿಸಮು ಆ ರೇಟ್ ಲಾಗೆ, ಅಲ್ಲಿ ಕೊಟ್ಟಿರೋ ರೇಟ್ ಈಕ್ವೇಷನ್ಗೆ ಕನ್ಸಿಸ್ಟೆಂಟ್ ಆಗಿದೆ, ಕರೆಕ್ಟ್ ಇದೆ, ಒಬೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಿದ್ದಾಗ ಎರಡು ಮೆಕಾನಿಸಮ್ ಇದೆ, ಎ ಮತ್ತು ಬಿ ಅಂತ. ಸೊ ನಾವು ಹೇಳಿದ್ವಿ ಏನು, ರೇಟ್ನ ಫೈಂಡ್ ಔಟ್ ಮಾಡೋದು ಸ್ಲೋಯೆಸ್ಟ್ ಸ್ಟೆಪ್ಪಲ್ಲಿ. ಸ್ಲೋ ಸ್ಟೆಪ್ ಇಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ. ಸೊ ಟೂ ಮೆಕಾನಿಸಮ್ ಕೊಟ್ಟಿದ್ದಾರೆ, ಆ ಟೂ ಮೆಕಾನಿಸಮಲ್ಲಿ ಸ್ಲೋಯೆಸ್ಟ್ ಸ್ಟೆಪ್ಪು, ಇಲ್ಲೊಂದು ಸ್ಲೋ ಸ್ಟೆಪ್ ಇದೆ, ಇಲ್ಲೊಂದು ಸ್ಲೋ ಸ್ಟೆಪ್ ಇದೆ. ಓಕೆ, ಇಲ್ಲಿ ಆ್ಯಂಡ್ ಇಲ್ಲಿ ಸಿ ಎಲ್ ಟು ಹೆಚ್ ಟು ಎಸ್ ಇದೆ, ಆ್ಯಂಡ್ ಇಲ್ಲಿ ಸಿ ಎಲ್ ಟು ಹೆಚ್ ಟು ಹೆಚ್ ಎಸ್ ಮೈನಸ್ ಇದೆ, ಒಂದು ಕಾಂಜುಗೇಟ್ ಇದೆ. ಸೊ ಹಾಗಿದ್ದಾಗ ಯಾವ ಒಂದು ರಿಯಾಕ್ಷನಲ್ಲಿ ಹೋಲ್ಡ್ ಆಗುತ್ತೆ? ಎರಡು ರಿಯಾಕ್ಷನ್ ಆಗುತ್ತಾ, ಎ ಬಿ ಎರಡು ಆಗುತ್ತಾ, ಇಲ್ಲ ಎ ಆಗುತ್ತಾ ಬಿ ಆಗುತ್ತಾ, ಚೆಕ್ ಮಾಡಬೇಕು. ರೇಟ್ ಎಕ್ಸ್ಪ್ರೆಷನ್ ಪ್ರಕಾರ ಏನಿದೆ? ಸಿ ಎಲ್ ಟು ಆ್ಯಂಡ್ ಹೆಚ್ ಟು ಎಸ್ ಇದೆ, ಕಾನ್ಸಂಟ್ರೇಷನ್ ಆಫ್ ಕ್ಲೋರಿನ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಹೆಚ್ ಟು ಎಸ್. ಹಾಗೆ ಕಾನ್ಸಂಟ್ರೇಷನ್ ಆಫ್ ಸಿ ಎಲ್ ಟು ಆ್ಯಂಡ್ ಹೆಚ್ ಟು ಎಸ್ ಇರುವಂಥ ಸ್ಲೋಯೆಸ್ಟ್ ಸ್ಟೆಪ್ ಯಾವುದು ಎರಡು ರಿಯಾಕ್ಷನಲ್ಲಿ? ಸೊ ಸ್ಲೋಯೆಸ್ಟ್ ಸ್ಟೆಪ್ ಇಸ್ ದಿಸ್ ಒನ್. ಓಕೆ, ಈ ಸ್ಲೋಯೆಸ್ಟ್ ಸ್ಟೆಪ್ಪಲ್ಲಿ ಕ್ಲೋರಿನ್ ಮತ್ತು ಹೆಚ್ ಎಸ್ ಮೈನಸ್ ಇದೆ. ಓಕೆ, ಹಾಗಿದ್ದ ನಾವೇನು ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್ನ ಅಪ್ಲೈ ಮಾಡಿ ಆ ಥರ ಮಾಡ್ಕೋಬೇಕು. ಬಟ್ ಡೈರೆಕ್ಟಾಗಿ ಏನಿದೆ ನಮಗಿಲ್ಲಿ ಈ ಸ್ಲೋಯೆಸ್ಟ್ ಸ್ಟೆಪ್ಪಲ್ಲಿ? ಸೊ ಫಾಸ್ಟ್ ರಿಯಾಕ್ಷನ್ ಇಲ್ಲಿ ಈಕ್ವಿಲಿಬ್ರಿಯಂ ಅಪ್ಲೈ ಮಾಡೋಕ್ಕಾಗಲ್ಲ, ಆಗ ಸ್ಲೋಯೆಸ್ಟ್ ಸ್ಟೆಪ್ ಏನಾಗುತ್ತೆ? ನಮ್ಮ ಕಾನ್ಸಂಟ್ರೇಷನ್ ಡಿಪೆಂಡ್ ಆಗಿದೆ ಸಿ ಎಲ್ ಟು ಮತ್ತು ಹೆಚ್ ಟು ಎಸ್ ಮೇಲೆ ಅಂತ ಹೇಳ್ಬೋದು. ಸೊ ಡೈರೆಕ್ಟಾಗಿ ಎಕ್ಸ್ಪ್ರೆಷನ್ ಕೊಡುತ್ತೆ ನಮಗೆ. ಹಾಗಿದ್ದಾಗ ಎ ಇಸ್ ದ ಕರೆಕ್ಟ್ ಆಪ್ಷನ್. ದಟ್ ಮೀನ್ಸ್ ಆಪ್ಷನ್ ಎ, ಎ ಓನ್ಲಿ ಮೆಕಾನಿಸಮ್ ಎ ಅಂತ ಏನಿದೆ, ದಟ್ ಇಸ್ ದ ರೈಟ್ ಆಪ್ಷನ್. ಬಿಕಾಸ್ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಸಿ ಎಲ್ ಟು ಆ್ಯಂಡ್ ಹೆಚ್ ಟು ಎಸ್ ಅಕಾರ್ಡಿಂಗ್ ಟು ದಟ್ ರೇಟ್ ಎಕ್ಸ್ಪ್ರೆಷನ್. ಸೊ ಆ ಎಕ್ಸ್ಪ್ರೆಷನ್ ಪ್ರಕಾರ ನಾವು ಸ್ಲೋಯೆಸ್ಟ್ ಸ್ಟೆಪ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಎಕ್ಸ್ಪ್ರೆಷನ್ ಆಪ್ಷನ್ ಇದೆ, ರಿಯಾಕ್ಷನ್ ಎ ಅನ್ನೋದೇನಿದೆ ಅದು ಸರಿ ಅನ್ಸುತ್ತೆ. ಸೊ ಹಾಗಿದ್ದಾಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ ಎಸಿಡಿಕ್ ಮೀಡಿಯಂ ದ ರೇಟ್ ಆಫ್ ರಿಯಾಕ್ಷನ್ ಬಿಟ್ವೀನ್ ಬ್ರೋಮೇಟ್ ಆ್ಯಂಡ್ ಬಿ ಆರ್ ಮೈನಸ್ ಅಯಾನ್ ಈಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್. ಸೊ ಬ್ರೋಮೇಟ್ ಮತ್ತು ಬ್ರೋಮೈಟ್ ಮೈನಸ್ ಮಧ್ಯೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ರೇಟ್ ಎಕ್ಸ್ಪ್ರೆಷನ್. ಅಲ್ಲಿ ಇಂಡಿಕೇಟ್ ಮಾಡ್ತಾರೆ ಏನಪ್ಪ ಅಂದರೆ ದಿಸ್ ರೇಟ್ ಆಫ್ ರಿಯಾಕ್ಷನ್ ಇಸ್ ಡಿಪೆಂಡ್ಸ್ ಆನ್ ಬ್ರೋಮೇಟ್ ಬ್ರೋಮೈಟ್ ಆ್ಯಂಡ್ ಹೆಚ್ ಪ್ಲಸ್ ಕಾನ್ಸಂಟ್ರೇಷನ್ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಓಕೆ, ಆ ಥರ ಎಕ್ಸ್ಪ್ರೆಷನ್ನ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಇಟ್ ಮೀನ್ಸ್ ಈ ಎಕ್ಸ್ಪ್ರೆಷನ್ ನೋಡಿ ನಾವು ಇಲ್ಲಿ ಏನು ಕನ್ಕ್ಲೂಷನ್ ಕೊಡ್ಬೋದು? ಇಟ್ ಮೀನ್ಸ್ ಆಪ್ಷನ್ ಎ, ದ ರೇಟ್ ಕಾನ್ಸ್ಟೆಂಟ್ ಆಫ್ ಓವರ್ಆಲ್ ರಿಯಾಕ್ಷನ್ ಇಸ್ 4 per second. ಸೊ ಓವರ್ಆಲ್ ರಿಯಾಕ್ಷನ್ನು 4 per second ರೇಟ್ ಕಾನ್ಸ್ಟೆಂಟ್ ಅದೇ ಕೊಟ್ಟಿದ್ದಾರೆ. ಹಾಗಾದ್ರೆ ರೇಟ್ ಕಾನ್ಸ್ಟೆಂಟು ಯೂನಿಟ್ಟು ಪರ್ ಸೆಕೆಂಡ್ ಬರೋದು ಯಾವಾಗ? ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಗೊತ್ತಿದೆ. ಹಾಗಿದ್ದಾಗ ಇದು ಫಸ್ಟ್ ಆರ್ಡರ. ಸೊ ನಮ್ಗೆ ಗೊತ್ತಿಲ್ಲ ಅದು, ಯಾಕಂದರೆ ಏನು ಡೇಟಾ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಬಟ್ ಯೂಶ್ವಲಿ ಎಕ್ಸ್ಪ್ರೆಷನ್ ನೋಡಿದ್ರೆ ಸೊ 2 + 1 + 1 ಅಂತ ಫೈಂಡ್ ಔಟ್ ಮಾಡಿದ್ರು ನಮಗೆ ಫೋರ್ತ್ ಆರ್ಡರ್ ಅಂತ ಅನಿಸುತ್ತೆ. ಇಲ್ಲಾಂದರೆ ಡೇಟಾ ಕೊಟ್ಟಿದ್ದಾರೆ ಏನೋ ಫೈಂಡ್ ಮಾಡ್ಬೋದಿತ್ತು, ಇದು ಈಸ್ ಇಟ್ ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ಅಂತ ಅಂದ್ಬಿಟ್ಟು. ಬಟ್ 4 per second ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ವ್ಯಾಲಿಡ್ ಡೇಟಾಸ್ ಇಲ್ಲ ಏನಿಲ್ಲ, ಹಾಗಾದರೆ 4 per second ಅಂತ ಹೇಳೋಕ್ಕಾಗಲ್ಲ. ಪರ್ ಸೆಕೆಂಡ್ ಅಂತ ಫಸ್ಟ್ ಆರ್ಡರ್ ಅಂತ ಇದೆ. ಸೊ ಇಟ್ ಇಸ್ ನಾಟ್ ಎ ಫಸ್ಟ್ ಆರ್ಡರ್. ಸೊ ಹಾಗಿದ್ದಾಗ ಏನಾಗುತ್ತೆ? ಸೊ ಆಪ್ಷನ್ ಈಸ್ ರಾಂಗ್. ಓಕೆ, ಆ್ಯಂಡ್ ಆಪ್ಷನ್ ಬಿ ಬರೋಣ. ರೇಟ್ ಆಫ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ಆ್ಯಸಿಡ್. ರೇಟ್ ಆಫ್ ರಿಯಾಕ್ಷನ್ ಅನ್ನೋದು ಕಾನ್ಸಂಟ್ರೇಷನ್ ಆಫ್ ಆ್ಯಸಿಡ್ ಮೇಲೆ ಇಂಡಿಪೆಂಡೆಂಟ್. ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಈಗ ಆ್ಯಸಿಡ್ ಹೈಡ್ರೋಲಿಸಿಸ್ ಆಫ್ ಎಸ್ಟರ್ ಅಂತ ಬರುತ್ತೆ. ಸೊ ದಟ್ ಮೀನ್ಸ್ ಆ್ಯಸಿಡ್ ಕೆಟಲೈಸ್ಡ್ ರಿಯಾಕ್ಷನ್ ಅಂತ ಬರುತ್ತದೆ. ಆ್ಯಸಿಡ್ ಕೆಟಲೈಸ್ಡ್ ರಿಯಾಕ್ಷನ್ ಅಂದರೆ ಒಂದು ಆ್ಯಸಿಡ್ ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ ಆ್ಯಂಡ್ ಆ್ಯಸಿಡ್ ಇಟ್ಸೆಲ್ಫ್ ಒಂದು ರಿಯಾಕ್ಷನ್ ಇನ್ವಾಲ್ವ್ ಆಗಿರುತ್ತೆ ಅಂತ ಅರ್ಥ.
ಯೂಸಿಂಗ್ ಕಾನ್ಸಂಟ್ರೇಷನ್ ಕೂಡ ಇನ್ಕ್ರೀಸ್ ಮಾಡ್ಬೋದು, ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಬೋದು, ಕೆಟಲಿಸ್ಟ್ ಕೂಡ ಇದು ಮಾಡ್ಬೋದು. ಹಾಗಿದ್ದಾಗ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ರೇಟ್ ಆಫ್ ರಿಯಾಕ್ಷನ್ ಆಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ಸ್ ವೈ ರೇಟ್ ಆಫ್ ರಿಯಾಕ್ಷನ್ ಇಸ್ ಡಿಪೆಂಡೆಂಟ್ ಆನ್ ಕಾನ್ಸಂಟ್ರೇಷನ್ ಆಫ್ ಆಸಿಡ್, ಹೆಚ್ ಪ್ಲಸ್, ಬಟ್ ಇಟ್ ಇಸ್ ನಾಟ್ ಇಂಡಿಪೆಂಡೆಂಟ್. ಓಕೆ, ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ಆ್ಯಂಡ್ ಆಪ್ಷನ್ ಸಿ, ದ ಚೇಂಜ್ ಇನ್ ಪಿ ಎಚ್ ಆಫ್ ದ ಸೊಲ್ಯೂಷನ್ ವಿಲ್ ನಾಟ್ ಅಫೆಕ್ಟ್ ದ ರೇಟ್. ಪಿ ಎಚ್ನ ಚೇಂಜ್ ಮಾಡಿದ್ರೆ ರೇಟ್ನ ಅಫೆಕ್ಟ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹೇಗೆ ಹೆಚ್ ಪ್ಲಸ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳೋದಾದರೆ, ಹೆಚ್ ಪ್ಲಸ್ ಆ್ಯಂಡ್ ಪಿ ಎಚ್ ಇಸ್ ಇಂಡಿಪೆಂಡೆಂಟ್, ಪಿ ಎಚ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಹೆಚ್ ಪ್ಲಸ್ ಕಾನ್ಸಂಟ್ರೇಷನ್. ಹಾಗೆ ಹೆಚ್ ಪ್ಲಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಪಿ ಎಚ್ ಏನಾಗುತ್ತೆ, ಪಿ ಎಚ್ ಅನ್ನೋದು ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಹೆಚ್ ಪ್ಲಸ್ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಅಂತಂದರೆ ಪಿ ಎಚ್ ಏನಾಗಿರುತ್ತೆ, ಪಿ ಎಚ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಕೊಟ್ಟಿರೋದೇನು, ದ ಚೇಂಜ್ ಇನ್ ಪಿ ಎಚ್ ಆಫ್ ದ ಸೊಲ್ಯೂಷನ್ ವಿಲ್ ನಾಟ್ ಅಫೆಕ್ಟ್ ದ ರೇಟ್ ಅಂತ ಕೊಟ್ಟಿದ್ದಾರೆ. ನಾವು ಪಿ ಎಚ್ ಏನು ಮಾಡಿದ್ರೆ ರೇಟ್ನ ಅಫೆಕ್ಟೇ ಮಾಡಲ್ಲ ಅಂತ ಕೊಟ್ಟಿದ್ದಾರೆ, ಬಟ್ ಅಫೆಕ್ಟ್ ಆಗುತ್ತೆ ಯಾವಾಗ ಹೆಚ್ ಪ್ಲಸ್ ಕಾನ್ಸಂಟ್ರೇಷನ್ ವೇರಿ ಆಗ್ತಾ ಇದ್ದರೆ ಪಿ ಎಚ್ ಕೂಡ ವೇರಿ ಆಗುತ್ತೆ. ದಟ್ ಮೀನ್ಸ್ ಪಿ ಎಚ್ನ ನೀವು ವೇರಿ ಮಾಡಿದ್ರೆ ಸೊ ಆಗ ಹೆಚ್ ಪ್ಲಸ್ ಕಾನ್ಸಂಟ್ರೇಷನ್ ವೇರಿ ಆಗುತ್ತೆ, ಆ್ಯಂಡ್ ಆಫ್ಟರ್ ದಟ್ ರೇಟ್ ಆಫ್ ರಿಯಾಕ್ಷನ್ ಕೂಡ ವೇರಿ ಆಗುತ್ತೆ. ಸೊ ಆಪ್ಷನ್ ಬಿ ಸಿ ಆಲ್ಸೋ ರಾಂಗ್. ಆ್ಯಂಡ್ ಡಿ, ಡಬಲಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಹೆಚ್ ಪ್ಲಸ್ ಅಯಾನ್ ವಿಲ್ ಇನ್ಕ್ರೀಸ್ ದ ರಿಯಾಕ್ಷನ್ ರೇಟ್ ಬೈ 4 ಟೈಮ್ಸ್. ಸೊ ಇಲ್ಲೇ ಗೊತ್ತಾಗ್ತಿದೆ, ದಿಸ್ ರೇಟ್ ಇಸ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಹೆಚ್ ಪ್ಲಸ್ ಕಾನ್ಸಂಟ್ರೇಷನ್ ಅಂತ. ಹಾಗಿದ್ದಾಗ ಹೆಚ್ ಪ್ಲಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದ್ರೆ ನಮಗೆ ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ ಬೈ 4 ಟೈಮ್ಸ್ ಅಂತ ಹೇಳ್ಬೋದು. ಸೊ ಹೇಗೆ ಅಂತ ಅಪ್ಲೈ ಮಾಡಿ, ನಾನು ಈ ಕ್ವೆಶನ್ಸ್ಗಳಲ್ಲಿ ಹೇಳಿದ್ದೆ, ಅದು ಅಪ್ಲೈ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಡಬಲ್ ಆಗುತ್ತೆ ಅಂತ. ಸೊ ಹಾಗಿದ್ದಾಗ ಡಬಲಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಹೆಚ್ ಪ್ಲಸ್ ಆನ್ಸ್ ವಿಲ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್ ಬೈ 4 ಟೈಮ್ಸ್, ಹೆಚ್ ಪ್ಲಸ್ ಸ್ಕ್ವೈರ್ ಅಂತ ಇದೆ ಅಲ್ಲಿ ಗೊತ್ತಾಗುತ್ತೆ, ಸೆಕೆಂಡ್ ಆರ್ಡರ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ ಅದು. ಸೊ ಹಾಗಿದ್ದಾಗ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಕ್ಕಳು, ಗೊತ್ತಾಗಲ್ಲ ಹೇಗೆ ಅಂತ, ಆಪ್ಷನ್ ಡಿ. ಸೊ ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಏನು ಅಂತ ಹೇಳಿದ್ದು ಪಾಯಿಂಟ್ಸ್ಗಳು. ಸೊ ನೆಕ್ಸ್ಟ್ ಗೊತ್ತಾಯ್ತು ಅನ್ಕೋತೀನಿ, ನೆಕ್ಸ್ಟ್ ಕ್ವಶನ್. ವೆನ್ ಈಥೈಲೈಟ್ ಅಸಿಟೇಟ್ ವಾಸ್ ಹೈಡ್ರೋಲೈಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ 0.1 ನಾರ್ಮಲ್ HCl, ದ ರೇಟ್ ಕಾನ್ಸ್ಟೆಂಟ್ ವಾಸ್ ಫೌಂಡ್ ಟು ಬಿ 5×10⁻⁵ ಪರ್ ಸೆಕೆಂಡ್. ಬಟ್ ವೆನ್ 0.1 ನಾರ್ಮಲ್ H2SO4 ವಾಸ್ ಯೂಸ್ಡ್ ಫಾರ್ ದ ಹೈಡ್ರೋಲೈಸಿಸ್, ದ ರೇಟ್ ಕಾನ್ಸ್ಟೆಂಟ್ ವಾಸ್ ಫೌಂಡ್ ಟು ಬಿ 6.2×10⁻⁵ ಪರ್ ಸೆಕೆಂಡ್. ಫ್ರಮ್ ದೀಸ್ ವ್ಯಾಲ್ಯೂಸ್ ವಿ ಕ್ಯಾನ್ ಸೇ ದಟ್. ಸೊ ಈಕ್ವಿ ಮೋಲರ್ ಕಾನ್ಸಂಟ್ರೇಷನ್ ತೊಗೊಂಡಿದ್ದಾರೆ ಸಲ್ಫ್ರಿಕ್ ಆಸಿಡ್ ಆ್ಯಂಡ್ ನೈಟ್ರಿಕ್ ಯಾವುದು, HCl. ಸೊ ಆಸಿಡ್ ಹೈಡ್ರೋಲಿಸಿಸ್ ಅಂತ ಹೇಳಿದ್ದೇನೆ, ಆಸಿಡ್ ಹೈಡ್ರೋಲಿಸಿಸ್ ಆಫ್ ಎಸ್ಟರ್, ಎಸ್ಟರ್ ಅಂತ ಫಾರ್ಮೇಷನ್, ಎಸ್ಟರ್ ಬಂದಾಗ ಆಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ, ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಹೈಡ್ರೋಲೈಸ್ ಮಾಡಿದಾಗ ಸೊ ನಮ್ಗೆ ಏನೇನು ಫಾರ್ಮ್ ಆಗುತ್ತೆ ಗೊತ್ತಿದೆ. ಅದನ್ನು ಈಗ ನಾವು ಈಕ್ವಿಮೋಲರ್ ಕಾನ್ಸಂಟ್ರೇಷನ್ ಆಫ್ ಆಸಿಡ್ಸ್ಗಳನ್ನ ತೊಗೊಂಡಾಗ ಸೊ ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. HCl ಯೂಸ್ ಮಾಡಿದಾಗ 5.4 ಇದೆ, ಆ್ಯಂಡ್ H2SO4 ಯೂಸ್ ಮಾಡಿದಾಗ 6.2 ಇದೆ. ಸೊ ಯಾವ್ದು ಜಾಸ್ತಿ ಇದೆ, ಸಲ್ಫ್ಯೂರಿಕ್ ಆಸಿಡ್ ಯೂಸ್ ಮಾಡಿದಾಗ ರೇಟ್ ಕಾನ್ಸ್ಟೆಂಟ್ 6.2×10⁻⁵ ಪರ್ ಸೆಕೆಂಡ್ ಬಂದಿದೆ. ಸೊ ಇಟ್ ಇಸ್ ಲಾಸ್ ಯುವರ್ ವ್ಯಾಲ್ಯೂ ದೆನ್ ಯೂಸಿಂಗ್ HCl. HCl ಯೂಸ್ ಮಾಡೋದಕ್ಕಿಂತ H2 ಸಲ್ಫ್ಯೂರಿಕ್ ಆಸಿಡ್ ಯೂಸ್ ಮಾಡಿದಾಗ ನಮ್ಮ ವ್ಯಾಲ್ಯೂ ತುಂಬ ಜಾಸ್ತಿ ಬಂದಿದೆ ರೇಟ್ ಕಾನ್ಸ್ಟೆಂಟು. ಹಾಗಿದ್ದಾಗ ಏನು ಕನ್ಕ್ಲೂಷನ್ ಕೊಡುತ್ತೆ, ಹಾಗಿದ್ದ ಫಸ್ಟ್ ಆಪ್ಷನ್ ನೋಡಿ, ಸಲ್ಫ್ಯೂರಿಕ್ ಆಸಿಡ್ ಇಸ್ ಸ್ಟ್ರಾಂಗರ್ ದೆನ್ HCl ಆ್ಯಂಡ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ವೀಕರ್ ದೆನ್ HCl. ಬೋತ್ ಆಸಿಡ್ಸ್ ಹ್ಯಾವ್ ಈಕ್ವಲ್ ಸ್ಟ್ರೆಂತ್. ದ ಡೇಟಾ ಇಸ್ ಇನ್ಸಫಿಷಿಯಂಟ್ ಟು ಕಂಪೇರ್ ದ ಸ್ಟ್ರೆಂತ್ ಆಫ್ ಆಸಿಡ್ HCl ಆ್ಯಂಡ್ ಸಲ್ಫ್ರಿಕ್ ಆಸಿಡ್. ಸೊ ನಾವು ಸ್ಟ್ರೆಂತ್ ಆಫ್ ಆಸಿಡ್ ಬೇಸ್ ಅಂತ ಮಾಡಿದಾಗ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವೀಕ್ ಆಸಿಡ್ ತೊಗೋತಿದ್ವಿ, ಅದೇ ರೀತಿ ಸ್ಟ್ರೆಂತ್ ಅಂತ ತೊಗೊಂಡಾಗ, ಸೊ ನಾವೀಗ ಸಲ್ಫ್ರಿಕ್ ಆಸಿಡ್ HCl ಅಂತ ತೊಗೊಂಡಾಗ HCl ಸಲ್ಫ್ರಿಕ್ ಆಸಿಡ್ ಕಂಪೇರ್ ಮಾಡಿ ಸಲ್ಫ್ರಿಕ್ ಆಸಿಡ್ ಇಸ್ ಸ್ಟ್ರಾಂಗ್ ಆಸಿಡ್ ದನ್ HCl, ಬಿಕಾಸ್ ಇಟ್ ಕಂಟೈನ್ಸ್ ಟೂ ರಿಪ್ಲೇಸಬಲ್ ಹೈಡ್ರೋಜನ್. HCl ಅಂತಂಗ H+ ಮತ್ತು Cl- ಅಂತಾಗುತ್ತೆ, ಬಟ್ ಸಲ್ಫ್ರಿಕ್ ಆಸಿಡ್ ಅಂತ ಬಂದಾಗ H2SO4 ಅಂದರೆ HSO4- ಆಗಿ ಆ್ಯಂಡ್ SO4 2- ಆಗುತ್ತೆ. ದಟ್ ಮೀನ್ಸ್ 2H+ ಅಯಾನ್ಸ್ ಇದೆ. ಸೊ ಹಾಗಿದ್ದಾಗ ನೀವು ಅರ್ಥ ಮಾಡ್ಕೊಳ್ಳಿ, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಜಾಸ್ತಿ, ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತಪ್ಪ, ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಹಾಗಿದ್ದಾಗ HCl ಯೂಸ್ ಮಾಡಿದಾಗ ಎರಡು ಈಕ್ವಿಮೋಲರ್ ಸ್ಟ್ರೆಂತ್, ದೇರ್ ಇಸ್ ನೋ ಚೇಂಜ್, ಎರಡು ಈಕ್ವಿಮೋಲರ್ ಸ್ಟ್ರೆಂತ್ ಇದೆ, ನಾರ್ಮಲಿಟಿ ಸೇಮ್ ಇದೆ, ಕಾನ್ಸಂಟ್ರೇಷನ್ ಸೇಮ್ ಇದೆ. ಬಟ್ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ ಇನ್ಕ್ರೀಸ್ ಆಗುತ್ತೆ ಯಾವಾಗ, ಸಲ್ಫ್ಯೂರಿಕ್ ಆಸಿಡಲ್ಲಿ. H+ ಅನ್ನೋದು HCl ಇದೆ, ಬಟ್ H2H+ ಅನ್ನೋದು ಸಲ್ಫ್ಯೂರಿಕ್ ಆಸಿಡಲ್ಲಿ ಇದೆ. ಕಾನ್ಸಂಟ್ರೇಷನ್ ಆಫ್ H+ ಇನ್ಕ್ರೀಸ್ ಆದರೆ ರೇಟ್ ಏನಾಗುತ್ತೆ, ರೇಟ್ ಕಾನ್ಸ್ಟೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಿದ್ದಾಗ ಸೊ ಕೆ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಹಾಗಾದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಸಲ್ಫ್ಯೂರಿಕ್ ಆಸಿಡ್ ಇಸ್ ಸ್ಟ್ರಾಂಗರ್ ದೆನ್ HCl. ಸೊ ಡೈಪ್ರೋಟಿಕ್ ಆಸಿಡ್ ಅದು. ಸೊ ಹಾಗಿದ್ದಾಗ ಸೊ ಸಲ್ಫ್ಯೂರಿಕ್ ಆಸಿಡ್ ಇಸ್ ಎ ಸ್ಟ್ರಾಂಗರ್ ಆಸಿಡ್ ದನ್ HCl ಅಂತ ಹೇಳ್ಬೋದು. ಹಾಗಿದ್ದಾಗ H+ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು, ರೇಟ್ ಆಫ್ ರಿಯಾಕ್ಷನ್ ಎಫೆಕ್ಟ್ ಮಾಡುತ್ತೆ, ರೇಟ್ ಆಫ್ ರಿಯಾಕ್ಷನ್ ಎಫೆಕ್ಟ್ ಮಾಡ್ತಂದ್ರೆ ರೇಟ್ ಕಾನ್ಸ್ಟೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಇಫ್ ಐ ಇಸ್ ದ ಇಂಟೆನ್ಸಿಟಿ ಆಫ್ ದ ಅಬ್ಸಾರ್ಬ್ಡ್ ಲೈಟ್ ಆ್ಯಂಡ್ ಸಿ ಇಸ್ ದ ಕಾನ್ಸಂಟ್ರೇಷನ್ ಆಫ್ ಎ ಬಿ ಫಾರ್ ದ ಫೋಟೋಕೆಮಿಕಲ್ ಪ್ರೋಸೆಸ್, ಎ ಬಿ ಪ್ಲಸ್ HNU ಗಿವ್ಸ್ ಎ ಬಿ ಸ್ಟಾರ್, ದ ರೇಟ್ ಆಫ್ ಫಾರ್ಮೇಷನ್ ಆಫ್ ಎ ಬಿ ಸ್ಟಾರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು. ಸೊ ಇಲ್ಲಿ ಕೊಟ್ಟಿರೋದು ರೇಟ್ ಆಫ್ ಫಾರ್ಮೇಷನ್ ಆಫ್ ಎ ಬಿ ಸ್ಟಾರ್ ಅಂತ ಕೊಟ್ಟಿದ್ದಾರೆ. ಒಂದು ಒಂದು ಪ್ರಾಡಕ್ಟ್ ಫಾರ್ಮ್ ಆಗಿದೆ ಎ ಬಿ ಸ್ಟಾರ್ ಅನ್ನೋದು ಫೋಟೋಕೆಮಿಕಲ್ ರಿಯಾಕ್ಷನ್ ಅಂತ ಗೊತ್ತಾಗ್ತದೆ, ಫೋಟೋಕೆಮಿಕಲ್ ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೊ ಹಾಗಿದ್ದಾಗ ಇಲ್ಲಿ ಏನು ಕೊಡ್ತಾ ಇದ್ದಾರೆ, ರೇಟ್ ಆಫ್ ಫಾರ್ಮೇಷನ್ ಆಫ್ ಎ ಬಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ರೇಟ್ ಆಫ್ ಫಾರ್ಮೇಷನ್ ಅನ್ನೋದು. ಸೊ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿದೆಯಾ, ಇಲ್ಲ
ಸೊ ಇಂಟೆನ್ಸಿಟಿ ಆಫ್ ಲೈಟ್ ಮೇಲೆ ಡಿಪೆಂಡ್ ಆಗುತ್ತೆ, ಇಟ್ ಇಸ್ ನಾಟ್ ನ ಕಾನ್ಸಂಟ್ರೇಷನ್. ಬಟ್ ಫಸ್ಟ್ ಹೋಗಬೇಕಾಗಿರೋದು ಫೋಟೋಕೆಮಿಕಲ್ ರಿಯಾಕ್ಷನ್, ನಾವು ಇಂಟೆನ್ಸಿಟಿ ಆಫ್ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ರೇಟ್ ಆಫ್ ಫಾರ್ಮೇಷನ್ ಆಫ್ ಅ ಪ್ರಾಡಕ್ಟ್ಸ್. ಸೊ ದಟ್ಸ್ ವೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಯಾವುದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಇಟ್ ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ಇನ್ನೂ ಕೆಲವೊಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ ಈಗ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ, ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕ್ವಶನ್, ಫ್ರಮ್ ದ ಡಿಕಂಪೋಸಿಷನ್ ಆಫ್ ಕಾಂಪೌಂಡ್ ಎ ಬಿ ಅಟ್ 600 ಕೆಲ್ವಿನ್ ದ ಫಾಲೋಯಿಂಗ್ ಡೇಟಾ ವರ್ ಆಬ್ಟೈನ್ಡ್. ಸೊ ದೇ ಹ್ಯಾವ್ ಗಿವನ್ ಕಾನ್ಸಂಟ್ರೇಷನ್ ಆಫ್ ಎ ಬಿ ಅಂಡ್ ಡೇಟ್ ಆಫ್ ಡಿಕಂಪೋಸಿಷನ್ ಆಫ್ ಎ ಬಿ ಇನ್ ಮೋಲ್ ಪರ್ ಡಿ ಎಮ್ ಕ್ಯೂ, ಅಂದರೆ ಎ ಬಿ ಡಿಕಂಪೋಸ್ ಆಗ್ತಾ ಇದೆ. ಸೊ ಹಾಗಿದ್ದಾಗ ಆ ರೇಟ್ ಆಫ್ ಡಿಕಂಪೋಸಿಷನ್ ಫೈಂಡ್ ಮಾಡಿದ್ದಾರೆ, ರೇಟ್ ಆಫ್ ಫಾರ್ಮೇಷನ್, ರೇಟ್ ಆಫ್ ಡಿಕಂಪೋಸಿಷನ್ ಆಫ್ ಎ ಬಿ. ಸೊ ಕಾನ್ಸಂಟ್ರೇಷನ್ ಆಫ್ ಎ ಬಿ ಕೂಡ ಕೊಟ್ಟಿದ್ದಾರೆ. ಸೊ ದ ಆರ್ಡರ್ ಆಫ್ ಡಿಕಂಪೋಸಿಷನ್ ಆಫ್ ಎ ಬಿ ಈಸ್, ಸೊ ಆರ್ಡರ್ನ ಫೈಂಡ್ ಮಾಡಿದ್ದಾರೆ. ಸೊ ಎ ಬಿ ಇಸ್ ಎ ರಿಯಾಕ್ಟೆಂಟ್ ಹಿಯರ್. ಈಗ ಎ ಬಿ ಅನ್ನೋ ರಿಯಾಕ್ಟೆಂಟು, ಎ ಬಿ ಅನ್ನೋದು ಡಿಕಂಪೋಸ್ ಆಗಿ ಎ ಪ್ಲಸ್ ಬಿ ಅಂತ ಫಾರ್ಮ್ ಮಾಡ್ತಾ ಇದೆ ಅನ್ಕೊಳ್ಳಿ, ಎ ಮತ್ತು ಬಿ ಅನ್ನೋದನ್ನ. ಹಾಗಿದ್ದಾಗ ಸೊ ವಾಟ್ ಇಸ್ ದ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್ ಆಫ್ ಎ ಬಿ, ಎ ಬಿಗೆ ಆರ್ಡರ್ ಏನಿದೆ ಹಾಗಾದರೆ ಅದನ್ನು ಫೈಂಡ್ ಮಾಡಬೇಕು. ಸೊ ನಾನು ಯೂಶ್ವಲಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಂಥ ಆರ್ಡರ್ನ ಫೈಂಡ್ ಮಾಡೋದು ಗೊತ್ತಾಗುತ್ತೆ ನಿಮಗೆ, ಆರ್ಡರ್ ಕ್ಯಾಲ್ಕುಲೇಷನ್ ಹೇಗೆ ಅಂತಂದ್ಬಿಟ್ಟು. ಸೊ ತುಂಬ ಸಿಂಪಲ್ ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ. ಸೊ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಕಾನ್ಸಂಟ್ರೇಷನ್ ಆಫ್ ಎ ಬಿ 0.20, 0.40, 0.60, ಒಂದು 3 ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದರೆ 3 ಎಕ್ಸ್ಪೆರಿಮೆಂಟಿಂದ ಕಾನ್ಸಂಟ್ರೇಷನ್ ವೇರಿ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಮಗೆ ರೇಟ್ ಆಫ್ ಡಿಕಂಪೋಸಿಷನ್ ಕೂಡ ಚೇಂಜ್ ಆಗ್ತಾ ಬಂದಿದೆ. ಓಕೆ, ಸೊ ಆಗಿದ್ದಾಗ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದ ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಆಗಿದೆ ಅಲ್ಲಿ. ಸೊ ಆಗಿದ್ದಾಗ ಏನ ಫೈಂಡ್ ಮಾಡಬೇಕಾಗಿರೋದೇನು, ಆರ್ಡರ್ ಆಫ್ ಡಿಕಂಪೋಸಿಷನ್ ಆಫ್ ಎ ಬಿ. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು. ದಟ್ ಮೀನ್ಸ್ ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಎ ಬಿ ಅಂತ ಇದೆ. ಈ ಎ ಬಿದು ಈಗ ಆರ್ಡರ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಮಾಡೋದು ಹೇಳ್ಕೊಟ್ಟಿದ್ದೆ ನಾನು. ಸೊ ಆಗಿದ್ದಾಗ ಫಸ್ಟ್ ಎಕ್ಸ್ಪೆರಿಮೆಂಟ್, ಈಗ ಫಾರ್ ಎಕ್ಸಾಂಪಲ್ 1 ಮತ್ತು 2. ಓಕೆ, ದಿಸ್ ಇಸ್ ಎಕ್ಸ್ಪೆರಿಮೆಂಟ್ ನಂಬರ್ 1 ಆ್ಯಂಡ್ 2 ಅಂತ ಹೋಗೋಣ. ಈಕ್ವೇಷನ್ 1, ಈಕ್ವೇಷನ್ 2 ಅಂತ ಹೋಗೋಣ. ಸೊ ಹಾಗಿದ್ದಾಗ ಈಕ್ವೇಷನ್ 2/1 ಅಂತ ಮಾಡಿದ್ರೆ ಏನಾಗುತ್ತೆ, ಈಕ್ವೇಷನ್ 2/1, ಈಕ್ವೇಷನ್ 2/1 ಅಂತ ಮಾಡಿದ್ರೆ ವಾಟ್ ಇಸ್ ರೇಟ್ ಆಫ್ ಈಕ್ವೇಷನ್ 2? ಈಕ್ವೇಷನ್ 2 ರೇಟ್ ಏನಿದೆ, 11 × 10⁻⁸ ಇದೆ. ಆ್ಯಂಡ್ ಡಿವೈಡ್ ಬೈ ಈಕ್ವೇಷನ್ 1 ರೇಟ್ ಏನಿದೆ, 2.75 × 10⁻⁸ ಇದೆ. ಸೊ ಇದು ಗೊತ್ತಿಲ್ಲ ಅಂದರೆ ಆರ್ ಡ್ಯಾಶ್ ಬೈ ಆರ್ ಅಂತ ತಗೋತಾ ಇದೀವಿ. ಬಟ್ ಇಲ್ಲಿ ವ್ಯಾಲ್ಯೂಸ್ ಕೂಡ ಡೈರೆಕ್ಟ್ ತೊಗೋಬೋದು. ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಎ ಬಿ ಎಷ್ಟಿದೆ, ಅದು ಇಸ್ ಕೆ ಇಂಟು 0.40 × 10⁻⁶ ಅಂತ ತಗೋಣ. ಆ್ಯಂಡ್ ಡಿವೈಡ್ ಬೈ ಕೆ ಇಂಟು 0.20 × 10⁻⁶ ಅಂತ ತಗೋಣ. ಓಕೆ, ಸೊ ಹಾಗಿದ್ದಾಗ ಈಗ ಎಷ್ಟು ಬರುತ್ತೆ, ಸೊ 10⁻⁸ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ನೆಕ್ಸ್ಟು 11 ÷ 2.75 ಮಾಡಿ, ದೆನ್ ಗಿವ್ಸ್ ಆನ್ಸರ್ ಎಸ್ 4. ಆ್ಯಂಡ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, 0.40 × 2⁻⁶ ಬರುತ್ತೆ. ಸೊ 2⁻⁶ ಅಂದರೆ ಹೇಗೆ ಬರಿಬೋದು ಇದನ್ನು, ಸೊ 2⁻² = 2⁻⁴. 4 ಅನ್ನು 2⁻² ಅಂತ ಬರಿಬೋದಲ್ವಾ. ಸೊ ದೆನ್ x = 2. ದೆನ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಬಿ ಇಸ್ 2. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವುದು ಮಕ್ಕಳು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಗೊತ್ತಾಯ್ತು ಅನ್ಕೋತೀನಿ ಹೇಗೆ ಅಂತ. ಸೊ ಇದು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಹೇಗೆ ಹೇಗೆ ಬರುತ್ತೆ. ಸೊ ಈಗಲೂ ಹೇಳಿದ್ದೀನಿ, ಸೊ ಪ್ರೀವಿಯಸ್ ಕ್ಲಾಸ್ ಅದಕ್ಕೆ ನೋಡಿ ಅಂತ ಹೇಳಿದ್ದೆ ನಾನು. ಸೊ ಅರ್ಥ ಆಗಿಲ್ಲ ಅಂದರೆ ಇದನ್ನು ಪ್ರೀವಿಯಸ್ ಕ್ಲಾಸಸಲ್ಲಿ ಇನ್ನು ಕಾಂಪ್ಲಿಕೇಟಿವ್ ಪ್ರಾಬ್ಲಮ್ಸ್ ಅಂದರೆ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ಗಳನ್ನ ಕೆಲವೊಂದು ಮಾಡಿಸ್ತೀನಿ, ಅದ್ರ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ತುಂಬ ಸಿಂಪಲ್ ಪ್ರಾಬ್ಲಮ್ ಇದು ಕಂಪೇರ್ ಟು ಪ್ರೀವಿಯಸ್ ಪ್ರಾಬ್ಲಮ್ಸ್. ಹಾಗಿದ್ದಾಗ ಆರ್ಡರ್ ಏನು, ಆರ್ಡರ್ ವಿತ್ ರೆಸ್ಪೆಕ್ಟು ಎ ಬಿ ಇಸ್ 2, ಸೆಕೆಂಡ್ ಆರ್ಡರ್ ಅಂತ ಹೇಳ್ಬೋದು. ಸೊ ಯಾವ ಆಪ್ಷನ್ ಅಂತ ಗೊತ್ತಾಯ್ತು ಅನ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಫಾರ್ ಅ ಕೆಮಿಕಲ್ ರಿಯಾಕ್ಷನ್ ಎಕ್ಸ್ ಗಿವ್ಸ್ ವೈ, ದ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ ಬೈ ಎ ಫ್ಯಾಕ್ಟರ್ ಆಫ್ 1.837 ವೆನ್ ದ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇಸ್ ಇನ್ಕ್ರೀಸ್ಡ್ ಬೈ 1.5 ಟೈಮ್ಸ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಸೇಮ್ ಪ್ರೋಸೆಸ್, ಏನು ಆರ್ಡರ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಎಕ್ಸ್ಗೆ ಆರ್ಡರ್ನ ಫೈಂಡ್ ಔಟ್ ಮಾಡಬೇಕು. ಬಟ್ ಏನು ಕೊಟ್ಟಿದ್ದಾರೆ, ದ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ ಬೈ ಎ ಫ್ಯಾಕ್ಟರ್ ಆಫ್ 1.837. ಸೊ 1.837 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗಿದೆ ವೆನ್ ದ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇಸ್ ಇನ್ಕ್ರೀಸ್ಡ್ ಬೈ 1.5 ಟೈಮ್ಸ್. ಸೊ ಹೇಗೆ ಅಂತ ಹೇಳೋಣ ಮಕ್ಕಳ. ಸೊ ಈಗ ಆರ್ ಅಂದರೆ ಏನಿದೆ, ಈಗ ರೇಟ್ ಆಫ್ ರಿಯಾಕ್ಷನ್ ಕೆ ಇಂಟು ಎಕ್ಸ್ ಅಂತ ಗೊತ್ತೀವಿ. ಸೊ ಈಗ ನ್ಯೂ ರೇಟ್ ಆಫ್ ರಿಯಾಕ್ಷನ್ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಕೆ ಇಂಟು 1.5 ಪವರ್ ಎಕ್ಸ್. ಓಕೆ, ಸೊ ಇಲ್ಲಿ ವೈ ಅಂತ ಹೋಗೋಣ, ಆರ್ಡರ್ನ ವೈ ಅಂತ ಹೋಗೋಣ. ಓಕೆ, ಎಕ್ಸ್ ಪವರ್ ವೈ. ಸೊ 1.5 ಟೈಮ್ಸ್ ಅಷ್ಟು ಕಾನ್ಸಂಟ್ರೇಷನ್ ಆಫ್ ಎಕ್ಸ್ಗಿಂತ ಇನ್ಕ್ರೀಸ್ ಆಗಿದೆ, 1.5 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗಿದೆ. ಹಾಗಿದ್ದಾಗ ಈ ಆರ್ ಡ್ಯಾಶ್ ಬೈ ಆರ್ ಅಂದ್ರೇನು, ಆರ್ ಡ್ಯಾಶ್ ಬೈ ಆರ್ ಅಂತ ಅಂದರೆ ಏನಿದು, ದಿಸ್ ಇಸ್ 1.837. ಕಾನ್ಸಂಟ್ರೇಷನ್ 1.57 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಮಾಡಿದಾಗ ಸೊ ರೇಟ್ ಆಫ್ ರಿಯಾಕ್ಷನ್ 1.837 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗಿದೆ. ಸೊ ಹಾಗಿದ್ದಾಗ ಸೊ ವಾಟ್ ಇಸ್ ದ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೇಳಿದ್ದಾರೆ. ಸೊ ನೀವು ಡಿವೈಡ್ ಮಾಡಿದ್ರೆ ಆರ್ ಡ್ಯಾಶ್ ಬೈ ಆರ್ ಮಾಡಿದ್ರೆ ಕೆ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಪವರ್ ವೈ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ನಮಗೇನು 1.5 ಪವರ್ ವೈ ಅಂತ ಉಳಿಯೋದು. ಓಕೆ, ಇದನ್ನು ಹೇಗೆ ಮಾಡೋದು, ಈಗ ನಾನು ಹೇಳಿದ್ದೆ ಲಾಗ್ನ ಅಪ್ಲೈ ಮಾಡಿ. ಸೊ ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ವೈ ಇಂಟು ಲಾಗ್ 1.5 ಆಗುತ್ತೆ ಆ್ಯಂಡ್ ಲಾಗ್ 1.837 ಆಗುತ್ತೆ. ಓಕೆ, ಆ್ಯಂಡ್ ವೈ ಇಸ್ ಈಕ್ವಲ್ ಟು ಲಾಗ್ 1.837 ಆ್ಯಂಡ್ ಲಾಗ್ 1.5 ಅಂತ ಹೇಳಿದೆ, ಕರೆಕ್ಟಾ? ಸೊ ಲಾಗ್ 1.837 ಆ್ಯಂಡ್ ಲಾಗ್ 1.5 ಅದನ್ನು ಅಪ್ಲೈ ಮಾಡಿ. ಸೊ ಆನ್ಸರ್ ಎಷ್ಟು ಬರುತ್ತೆ ಚೆಕ್ ಮಾಡಿ.
ಓಕೆ. ಇದು ನಿಮ್ಗೆ ಕೊಟ್ಟಿರೋಂಥ ಕ್ವಶನ್ಸ್ ಈಗ. ಸೊ ಇದನ್ನು ನೀವೇ ಚೆಕ್ ಮಾಡಿ, ಫೈಂಡ್ ಔಟ್ ಮಾಡಿ ಹೇಗೆ ಬರುತ್ತೆ ಆನ್ಸರ್ ಅಂತ. ಓಕೆ, ಸೊ ಅರೌಂಡ್ ನಿಮಗೆ 1.5 ಬರ್ಬೋದು. ಸೊ ಲಾಗ್ 1.37 ಡಿವೈಡ್ ಬೈ ಲಾಗ್ 1.5 ಅಪ್ಲೈ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಮೇ ಬಿ 1.5 ಬರ್ಬೋದು ಆಪ್ಷನ್ ಬಿ. ಬಟ್ ಚೆಕ್ ಮಾಡಿ ಒಂದು ಸರಿ ಯಾವ್ದು ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 1.5 ಬರಬೇಕು ಆನ್ಸರು. ಸೊ ಬಟ್ ಯಾವುದಕ್ಕೂ ಕ್ಯಾಲ್ಕುಲೇಷನ್ ಚೆಕ್ ಮಾಡಿ. ಓಕೆ, ಸೊ ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಮಕ್ಕಳು ಹೇಗೆ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ ಈಗ. ಸೊ ಇದೊಂದು ಸರಿ ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಿ. ನೆಕ್ಸ್ಟ್ ಕ್ವಶನ್, ಹೌ ಇಸ್ ದ ರೇಟ್ ಆಫ್ ರಿಯಾಕ್ಷನ್ 2NO+O2 ಗಿವ್ಸ್ 2NO2. ಓಕೆ, 2NO+O2 ಗಿವ್ಸ್ 2NO2 ಅಫೆಕ್ಟೆಡ್ ಇಫ್ ದ ವಾಲ್ಯೂಮ್ ಆಫ್ ದ ರಿಯಾಕ್ಟಿಂಗ್ ಸಿಸ್ಟಮ್ ಇಸ್ ಡಬಲ್ಡ್. ಸೊ ಗಿವನ್ ದಟ್ ರಿಯಾಕ್ಷನ್ ಸೆಕೆಂಡ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು NO ಆ್ಯಂಡ್ ದ ಫಸ್ಟ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು O2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಫೈಂಡ್ ಔಟ್ ಮಾಡ್ಬೇಕು ನಾವು, ಹಾಗಾದರೆ ಇಲ್ಲಿ ಫೈಂಡ್ ಔಟ್ ಮಾಡಬೇಕಿರೋದಿಷ್ಟು ನಾವು ಇಟ್ ಇಸ್ ಆಪ್ಷನ್ ಎ ಬಿ ಸಿ ಡಿ ಅಂತ ಏನು ಕೊಟ್ಟಿದ್ದಾರೆ, ಡೈಮೆನ್ಷನ್ಸ್ ಟು 1/4, 1/8 ಆ್ಯಂಡ್ ಇನ್ಕ್ರೀಸಸ್ 4 times, ಇನ್ಕ್ರೀಸಸ್ 8 times ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ರೇಟ್ ಆಫ್ ರಿಯಾಕ್ಷನ್, ರೇಟ್ ಆಫ್ ರಿಯಾಕ್ಷನ್ ಏನಾಗುತ್ತೆ, 1/4 ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ ಆಗುತ್ತೆ, 1/8 ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ ಆಗುತ್ತೆ, ಏನಾದ್ರೆ 4 times, 8 times ಇನ್ಕ್ರೀಸ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಆಪ್ಷನ್ನ ಕರೆಕ್ಟ್ ಇದೆ, ಚೆಕ್ ಮಾಡೋಣ. ಸೊ ಬಟ್ ಅವ್ರು ಡೇಟ್ ಏನು ಕೊಟ್ಟಿದ್ದಾರೆ, ಸೆಕೆಂಡ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು NO ಆ್ಯಂಡ್ ಫಸ್ಟ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು O2. ಹಾಗಿದ್ದಾಗ ರೇಟ್ ಆಫ್ ರಿಯಾಕ್ಷನ್ ಫಸ್ಟ್ ಬರೆಯೋಣ. ರೇಟ್ ಆಫ್ ರಿಯಾಕ್ಷನ್ ಆರ್ ಇಸ್ ಈಕ್ವಲ್ ಟು ಕೆ ಇಂಟು NO ಟು ದ ಪವರ್ ಆಫ್ 2 ಆ್ಯಂಡ್ O2 ಟು ದ ಪವರ್ ಆಫ್ 1. ಸೊ ಇದು ಸೆಕೆಂಡ್ ಆರ್ಡರ್ ಫಸ್ಟ್ ಆರ್ಡರ್ ಅಂತ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡ್ಬೇಕು ನಾವೀಗ, ಸೊ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಇಂಚ್, ಈಗ ರೇಟ್ ಆರ್ ಡ್ಯಾಶ್ ಅನ್ನೋದು ಏನಾಗುತ್ತೆ, ಕೆ ಇಂಟು ಏನು ಕೊಟ್ಟಿದ್ದಾರೆ, ಇಫ್ ದ ವಾಲ್ಯೂಮ್ ಆಫ್ ದ ರಿಯಾಕ್ಟಿಂಗ್ ಸಿಸ್ಟಮ್ ಇಸ್ ಡಬಲ್ಡ್. ರಿಯಾಕ್ಟಿಂಗ್ ಸಿಸ್ಟಮ್ ವಾಲ್ಯೂಮ್ನ ಡಬಲ್ ಮಾಡಿದರೆ ಅಂದರೆ ಕಾನ್ಸಂಟ್ರೇಷನ್ ಏನಾಗಿರುತ್ತೆ, ಕಾನ್ಸಂಟ್ರೇಷನ್ನು ಹಾಫ್ ಆಗಿರುತ್ತೆ. ಯಾಕೆ, ವಾಲ್ಯೂಮ್ ಆ್ಯಂಡ್ ಕಾನ್ಸಂಟ್ರೇಷನ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತಾ ಇದೆ ಅಂದರೆ ಡೈಲ್ಯೂಟ್ ಮಾಡ್ತಾ ಇದ್ದೀರಾ ಅಂತ, ಡೈಲ್ಯೂಟ್ ಮಾಡ್ತಾ ಇದ್ದೀರಾ ಅಂದರೆ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇದೆ ಅಂತ. ಹರ್ ವಾಲ್ಯೂಮ್ ಡಬಲ್ ಆಗಿದೆ ಅಂದರೆ ಕಾನ್ಸಂಟ್ರೇಷನ್ ಹಾಫ್ ಆಗಿರುತ್ತೆ ಅಂತ ಹೇಳ್ಬೋದಲ್ವಾ. ಸೊ ಹಾಫ್ ದ ಕಾನ್ಸಂಟ್ರೇಷನ್ ಆಫ್ NO ಟು ದ ಪವರ್ ಆಫ್ 2 ಆ್ಯಂಡ್ ಹಾಫ್ ದ ಕಾನ್ಸಂಟ್ರೇಷನ್ ಆಫ್ O2 ಟು ದ ಪವರ್ ಆಫ್ 1 ಅಂತ ಹೇಳ್ಬೋದು. ಓಕೆ, ಸೊ ಅರ್ಥಾಗುತ್ತೆ. ದೆನ್ ನಮ್ಗೆ ಬೇಕಾಗಿರೋದು ಏನೀಗ, ಓಲ್ಡ್ ನ್ಯೂ ರೇಟ್ ಆಫ್ ರಿಯಾಕ್ಷನ್ ಡಿವೈಡ್ ಬೈ ಓಲ್ಡ್ ರೇಟ್ ಆಫ್ ರಿಯಾಕ್ಷನ್. ಸೊ ದಟ್ ಗಿವ್ಸ್ ಕೆ ಕ್ಯಾನ್ಸಲ್ ಔಟ್ ಆಗುತ್ತೆ, NO² ಕ್ಯಾನ್ಸಲ್ ಔಟ್ ಆಗುತ್ತೆ, O2 ಪವರ್ 1, O2 ಪವರ್ 1 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಹಾಗಾದರೆ 1/2 whole square ಆ್ಯಂಡ್ 1/2 ಅಂತ ಉಳಿಯುತ್ತೆ. ದೆನ್ ಇಟ್ ಬಿಕಮ್ಸ್ 1/8 ಅಂತ ಆಗುತ್ತೆ. ಕರೆಕ್ಟಾಗಿ 1/4 ಬರುತ್ತೆ, 1/2 ಅಂದರೆ 1/8 ಆಗುತ್ತೆ. ದೆನ್ ಫೈನಲಿ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 1/8 × R. ಸೊ ದ ನ್ಯೂ ರೇಟ್ ಆಫ್ ರಿಯಾಕ್ಷನ್ ಇಸ್ ಡೈಮೆನ್ಷನ್ಸ್ ಟು 1/8 ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ. ಓಕೆ, ಇನಿಷಿಯಲ್ ವ್ಯಾಲ್ಯೂ ಅಂದ್ರೆ R. ಓಕೆ, ಆರ್ ಡ್ಯಾಶ್ ನ್ಯೂ ರೇಟ್ ಆಫ್ ರಿಯಾಕ್ಷನ್ ಅನ್ನೋದು ಇಟ್ ಇಸ್ ಡೈಮೆನ್ಷನ್ಸ್ ಟು 1/8 ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ ಅಂದರೆ R. ಸೊ ಇದು ಯಾವುದಾಗುತ್ತೆ, ಇಟ್ ಇಸ್ ಡೈಮೆನ್ಷನ್ಸ್ ಟು 1/8 ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ. ಸೊ 1/8 ಅಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬೋದು, ಇಲ್ಲಿ 1/8 ಅಷ್ಟು ಇದು ಫ್ಯಾಕ್ಟ್ರಿ ಇದು ಡಿಫ್ರೆನ್ಸ್ ಬಂದಿದೆ ಅಂತ ಹೇಳ್ಬೋದು ಹಾಗಾದರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ ಹೇಗೆ ಅಂತ. ಸೊ ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿ, ಸೊ ಕನ್ಫ್ಯೂಸ್ ಆಗಬೇಡಿ, ಒಂದ್ಸಲ ನೋಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಸೊ 1/8 ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ. ಸೊ ಅರ್ಥ ಆಯ್ತು ಅನ್ಕೋತೀನಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 1 dm³ ಆಫ್ 2 molar ಅಸಿಟಿಕ್ ಆಸಿಡ್ ಇಸ್ ಮಿಕ್ಸ್ಡ್ ವಿತ್ 1 dm³ ಆಫ್ 3 molar ಎಥನಾಲ್ ಟು ಫಾರ್ಮ್ ಎಸ್ಟರ್. ದ ಡಿಕ್ರೀಸ್ ಇನ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಇಫ್ ದ ಈಚ್ ಸೊಲ್ಯೂಷನ್ ಇಸ್ ಡೈಲ್ಯೂಟೆಡ್ ವಿತ್ ಎನ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್ ವುಡ್ ಬಿ. ಸೊ ಇಲ್ಲಿ ಕೇಳೋದೇನು, 1 dm³ ಅಸಿಟಿಕ್ ಆಸಿಡ್, 1 dm³ ಆಫ್ ಎಥನಾಲ್ ಇದೆ ಎಸ್ಟರ್ ಫಾರ್ಮೇಷನ್ ಮಾಡೋಕ್ಕೆ, ಅಸಿಟಿಕ್ ಆಸಿಡ್ ಪ್ಲಸ್ ಎಥನಾಲ್ ಟು ಫಾರ್ಮ್ ಎಸ್ಟರ್. ದ ಡಿಕ್ರೀಸ್ ಇನ್ ದ ಇನಿಷಿಯಲ್ ರೇಟ್ ಇಫ್ ದ ಈಚ್ ಸೊಲ್ಯೂಷನ್ ಡೈಲ್ಯೂಟೆಡ್ ವಿತ್ ಅನ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್. ಸೊ ಇನಿಷಿಯಲ್ ರೇಟ್ ಏನಿದೆ, ಎಷ್ಟು ಡಿಕ್ರೀಸ್ ಆಗಿದೆ ಯಾವಾಗ ಅಂತಂದರೆ ವಾಲ್ಯೂಮ್ನ ನಾವು ಆ್ಯಡ್ ಮಾಡಿದಾಗ, ಸಾರಿ ವಾಲ್ಯೂಮ್ನ ಇನ್ಕ್ರೀಸ್ ಮಾಡಿದಾಗ. ದಟ್ ಮೀನ್ಸ್ ಡೈಲ್ಯೂಟ್ ಅಂತ ಕೊಟ್ಟಿದ್ದಾರೆ, ಈ ಸೊಲ್ಯೂಷನ್ ಡೈಲ್ಯೂಟ್ ವಿತ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್ ಅಂದರೆ ಮೇ ಬಿ 1 dm³, 2 dm³, 1 dm³ ಎರಡು ಇದೆ, ಇದಕ್ಕೆ ಇನ್ನು ಎಕ್ಸ್ಟ್ರಾ 1 dm³ ಆ್ಯಡ್ ಮಾಡಿದ್ರೆ 2 dm³ ಆಗುತ್ತೆ. ವಾಲ್ಯೂಮ್ ಏನಾಯಿತು, ವಾಲ್ಯೂಮ್ ಇನ್ಕ್ರೀಸ್ ಆಯಿತು, ವಾಲ್ಯೂಮ್ ಇನ್ಕ್ರೀಸ್ ಆದರೆ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಯಿತು, ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಯಿತು ಅಂದರೆ ಈಗ ರೇಟ್ ಡಿಕ್ರೀಸ್ ಇನ್ ಇನಿಷಿಯಲ್ ರೇಟ್. ಸೊ ರೇಟ್ ಅನ್ನೋದು ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದರೆ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಕಾನ್ಸಂಟ್ರೇಷನ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ, ರೇಟ್ ಆಫ್ ರಿಯಾಕ್ಷನ್ ಆಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಕೂಡ ಡಿಕ್ರೀಸ್ ಆಗುತ್ತೆ. ಅದನ್ನ ನಾವು ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ದ ಡಿಕ್ರೀಸ್ ಇನ್ ಇನಿಷಿಯಲ್ ರೇಟ್. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಎಷ್ಟು ಡೈಮೆನ್ಷನ್ಸ್ ಅಂತ, ಎಷ್ಟು ಡಿಕ್ರೀಸ್ ಆಗಿದೆ ಅಂತ 1/8 ಅಂತ ಕೊಟ್ಟಿದ್ದರು. ಇಲ್ಲಿ ಯಾವುದೋ ಮೆನ್ಷನ್ ಮಾಡಿದ್ದಾರೆ, ದ ಡಿಕ್ರೀಸ್ ಇನ್ ಇನಿಷಿಯಲ್ ರೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ದಾಗ ಏನು ಮಾಡ್ತೀರಾ, ಸೊ ರೇಟ್ ಆಫ್ ರಿಯಾಕ್ಷನ್ ಆರ್ ಇಸ್ ಈಕ್ವಲ್ ಟು ಕೆ ಇಂಟು ಆ CH3COOH ಆ್ಯಂಡ್ ಎಥನಾಲ್ C2H5OH. ಸೊ ಇದನ್ನು ಮೆನ್ಷನ್ ಮಾಡಿದ್ದಾರೆ, ಕರೆಕ್ಟಾ. ಸೊ ನೆಕ್ಸ್ಟು ಇನ್ನೇನು, ಆರ್ ಡ್ಯಾಶ್ ಅಂದ್ರೆ ಏನು, ಆರ್ ಡ್ಯಾಶ್ ಅಂದರೆ ಕೆ ಇಂಟು ಹಾಫ್ ಆಫ್ CH3COOH. ಇದು ಆರ್ಡರ್ ನಮ್ಗೆ ಗೊತ್ತಿಲ್ಲ, ಸೊ ಲೆಟ್ ಇಟ್ ಬಿ XY ಆ್ಯಂಡ್ ಹಾಫ್ ಆಫ್ CH2H5OH. ಕಾನ್ಸಂಟ್ರೇಷನ್ ಹಾಫ್ ಅಂತ ಏನಕ್ಕೆ ಬರುತ್ತೆ ಗೊತ್ತಾಯಿತು, ವಾಲ್ಯೂಮು ಇನ್ಕ್ರೀಸ್ ಆಗಿದೆ, ಈ ಕೆಲವು ವಾಲ್ಯೂಮ್ ಆಫ್ ವಾಟರ್ನ ಆ್ಯಡ್ ಮಾಡಿದ್ದೀವಿ ಅಂದರೆ ವಾಲ್ಯೂಮ್ ಇನ್ಕ್ರೀಸ್ ಆಯಿತು, ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಯಿತು, ಹಾಫ್ ಅಷ್ಟು ಡಿಕ್ರೀಸ್ ಆಯಿತು ಅಂತ ಹೇಳ್ಬೋದು. ಸೊ ದೆನ್ ಆರ್ ಡ್ಯಾಶ್ ಬೈ ಆರ್ ಇಸ್ ಈಕ್ವಲ್ ಟು ವಾಟ್. ಸೊ ನಮಗೀಗ
ಏನು ಎಕ್ಸ್ ಮತ್ತು ವೈ ಏನೂ ಗೊತ್ತಿಲ್ಲ, ಅದನ್ನು ಫೈನ್ ಔಟ್ ಮಾಡೋಕೆ ಏನು ಕೊಟ್ಟಿಲ್ಲ ಅಲ್ಲಿ. ಸೊ ಫೈನ್ ಔಟ್ ಮಾಡಿದ್ರೆ ಸಿ ಎಚ್ 3 ಸಿ ಓ ಎಚ್ ಎಕ್ಸ್ ಎಲ್ಲ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ದಟ್ ಬಿಕಮ್ಸ್ ಕೆ ಇಂಟು, ಸೊ ಕೆ ಕ್ಯಾನ್ಸಲ್ ಆಗುತ್ತೆ, 1/4 ಪವರ್ ಎಕ್ಸ್ ಮತ್ತು ವೈ, ಎಕ್ಸ್ ಪ್ಲಸ್ ವೈ ಅಂತ ಇದೆ. ಸೊ ಅದನ್ನು ಬಿಡ್ಬೋದು ಬೇಕಾದ ನಾವು. ಓಕೆ, ಸೊ ನೆಕ್ಸ್ಟ್ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 1/4 ಅಂದರೆ ಎಷ್ಟಾಗುತ್ತೆ, ದಟ್ ಈಸ್ 0.25 ಟೈಮ್ಸ್ ಆಫ್ ಆರ್ ಅಂತ ಹೇಳ್ಬೋದು. ಸೊ ನೋಡಿ ಮಾಡಲಿ, 1/4 ಅಂದರೆ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು, ಸೊ 0.25 ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಲೆಟ್ ಇಟ್ ಬಿ ಎಕ್ಸ್ ವೈ ಅನ್ನೋದು ಬೇಕಾದ್ರೆ 1 ಅಂತ ತೊಗೊಳ್ಳಿ, ಯಾಕಂದರೆ ಆರ್ಡರ್ನ ಅವ್ರು ಕೊಟ್ಟಿಲ್ಲ. ಸೊ ಎಕ್ಸ್ ವೈ ಗೊತ್ತಿಲ್ಲ ಅಂದರೆ ಅದನ್ನು ಫೈನ್ ಔಟ್ ಮಾಡೋದು ಬೇಡ ಬೇಕಾದ್ರೆ. ಓಕೆ, ಇದನ್ನು ರಿಲೀಸ್ ಮಾಡಿ, ರಿಮೂವ್ ಮಾಡಿ ಬೇಕಾದ್ರೆ. ಸೊ ಡೈರೆಕ್ಟಾಗಿ ಬರೀ ಆರ್ಡರ್ನ ಏನು ಮೆನ್ಷನ್ ಮಾಡಿಲ್ಲ, ಹಾಗಾದ್ರೆ ಆರ್ಡರ್ ಫೈನ್ ಔಟ್ ಮಾಡೋದೇನು ಬೇಕಾಗಿಲ್ಲ, ಯಾಕಂದರೆ ಇಲ್ಲಿ ನಮ್ಗೆ ಕೇಳಿರೋದು ರೇಟ್ ಎಷ್ಟು ಟೈಮ್ಸು ಡಿಕ್ರೀಸ್ ಆಗಿದೆ ಅಂತ ಕೇಳಿರೋದು, ಹಾಗಿದ್ರೆ ಡೈರೆಕ್ಟಾಗಿ ಬರೆದ್ರೆ ಮುಗಿತಿದ್ದಾನೆ. ಸೊ ಎಷ್ಟು ಡಿಕ್ರೀಸ್ ಆಗಿದೆ, ನ್ಯೂ ರೇಟ್ ಆಫ್ ರಿಯಾಕ್ಷನ್ ಇಸ್ 0.25 ಟೈಮ್ಸ್ ಆಫ್ ಆರ್, ಅಷ್ಟು ಡಿಕ್ರೀಸ್ ಆಗಿದೆ ಇನ್ಷಿಯಲ್ ರೇಟ್ ಅಷ್ಟು. ಸೊ ಆಗಿದ್ದಾಗ ದ ಡಿಕ್ರೀಸ್ ಇನ್ ಇನ್ಷಿಯಲ್ ರೇಟ್ ಇಫ್ ದ ಈಚ್ ಸೊಲ್ಯೂಷನ್ ಡೈಲ್ಯೂಟೆಡ್ ವಿತ್ ಇನ್ ಈಕ್ವಲ್ ವಾಲ್ಯೂಮ್ ಆಫ್ ವಾಟರ್ ವುಡ್ ಬಿ. ಸೊ ಡಿಕ್ರೀಸ್ ಇನ್ ಇನ್ಷಿಯಲ್ ರೇಟ್ ಎಷ್ಟಾಗಿದೆ, 0.25 ಅಷ್ಟು ಡಿಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ದಟ್ ಮೀನ್ಸ್ 1/4 ಟೈಮ್ಸ್ ಅಷ್ಟು ಡಿಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಸೊ ದಟ್ ಇಸ್ ರೇಟ್ ಆಫ್ ರಿಯಾಕ್ಷನ್, 0.25 ಟೈಮ್ಸ್. ದಟ್ ಮೀನ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಫಾರ್ ಅ ರಿಯಾಕ್ಷನ್ ಎ ಪ್ಲಸ್ ಬಿ ಗಿವ್ಸ್ ಸಿ ಪ್ಲಸ್ ಡಿ, ಇಫ್ ಕಾನ್ಸಂಟ್ರೇಷನ್ ಆಫ್ ಎ ಇಸ್ ಡಬಲ್ ವಿಥೌಟ್ ಆಲ್ಟರ್ನೇಟಿಂಗ್ ದಟ್ ಆಫ್ ಬಿ, ದ ರೇಟ್ ಡಬಲ್ಸ್. ಇಫ್ ಕಾನ್ಸಂಟ್ರೇಷನ್ ಆಫ್ ಬಿ ಇಸ್ ಇನ್ಕ್ರೀಸ್ಡ್ 9 ಟೈಮ್ಸ್ ವಿಥೌಟ್ ಆಲ್ಟರ್ನೇಟಿಂಗ್ ದಟ್ ಆಫ್ ಎ, ದ ರೇಟ್ ತ್ರಿಬಲ್ಸ್. ಆರ್ಡರ್ ಆಫ್ ರಿಯಾಕ್ಷನ್ ಈಸ್, ಸೊ ಅಲ್ಲಿ ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಒಂದೇನು, ಕಾನ್ಸಂಟ್ರೇಷನ್ ಆಫ್ ಎ ಡಬಲ್ ವಿಥೌಟ್ ಆಲ್ಟರ್ನಿಂಗ್ ದಟ್ ಆಫ್ ಬಿ, ಬಿನ ಏನು ಟಚ್ ಮಾಡಿಲ್ಲ, ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗಿದೆ. ಕಾನ್ಸಂಟ್ರೇಷನ್ ಆಫ್ ಬಿ ಇನ್ಕ್ರೀಸ್ ಮಾಡಿದ್ದಾರೆ 9 ಟೈಮ್ಸ್, ಆರ್ಡರ್ ಏನು ಕಾನ್ಸಂಟ್ರೇಟು, ರೇಟ್ ತ್ರಿಬಲ್ ಆಗಿದೆ. ಆರ್ಡರ್ ಆಫ್ ರಿಯಾಕ್ಷನ್ ಏನಾಗಾದರೆ, ಸೊ ಹೇಗೆ ಫೈನ್ ಔಟ್ ಮಾಡ್ತೀರಾ, ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ರೇಟ್ ಆಫ್ ರಿಯಾಕ್ಷನ್ ಅಂದರೆ ಆರ್ ಎಷ್ಟು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಹಾಗಿದ್ರೆ ಕೆ ಇಂಟು ಎ ಪವರ್ ಎಕ್ಸ್, ಓಕೆ ಎ ಪವರ್ ಎಕ್ಸ್, ಬಿನ ಯಾಕೆ ತೊಗೊಂಡಿಲ್ಲ ನಾನು, ಬಿ ಯಾಕೆ ತೊಗೊಂಡಿಲ್ಲ ಅಂದರೆ ಹೇಳಿದ್ದಾರೆ ವಿಥೌಟ್ ಆಲ್ಟರ್ನಿಂಗ್ ಆಫ್ ಎ, ಅಂದರೆ ಬಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ. ಸೊ ನಾನು ಡೈರೆಕ್ಟಾಗಿ ಬರೀದೇನೆ, ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಎ ಪವರ್ ಎಕ್ಸ್, ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಕೆ ಇಂಟು ಎ ಪವರ್ ಎಕ್ಸ್ ಅಂತ ಬರೆಯೋದು ಬರಲು ಡೈರೆಕ್ಟಾಗಿ ಬರೀತೀನಿ. ಸೊ ರೇಟು ಆರ್ ಡ್ಯಾಶ್ ಬೈ ಆರ್ ಅಂದರೆ 2 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಕೆ ಇಂಟು ಕೆ ಕಿನ್ನು ಕ್ಯಾನ್ಸಲ್ ಆದರೆ ನಮ್ಗೆ ಕೇನ್ ಬೇಕಾಗಿಲ್ಲ, ಹಾಗಾದರೆ ಕೆ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ನೆಕ್ಸ್ಟು ಇನ್ನೇನಾಗಿದೆ, ಕಾನ್ಸಂಟ್ರೇಷನ್ ಡಬಲ್ ಮಾಡಿದ್ದಾರೆ ಅಂದರೆ ದಟ್ ಈಸ್ 2 ಪವರ್ ಎಕ್ಸ್ ಅಂತ ಆಗುತ್ತೆ. ಹಾಗಿದ್ದಾಗ 2 ಪವರ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂದರೆ 2 ಪವರ್ 1 ಇದೆ, ದೆನ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಗೊತ್ತಾಗುತ್ತೆ. ನಾನು ಡೈರೆಕ್ಟಾಗಿ ಬರೆದಿದ್ದೀನಿ, ಆರ್ ಆರ್ ಡ್ಯಾಶ್ ಅಂತ ತೊಗೊಂಡ್ರು ಕ್ಯಾನ್ಸಲ್ ಔಟ್ ಆಗಿ ಉಳ್ಕೊಳ್ಳೋದು ನಮಗೆ 2 is equal to 2 power x. 2 ಅಂತ ಯಾಕೆ ಬರುತ್ತೆ, ಆರ್ ಡ್ಯಾಶ್ ಬೈ ಆರ್ ಅಂತ ತೊಗೊಂಡಾಗ ನಮ್ಗೆ ಏನು ಕೊಟ್ಟಿದ್ದಾರೆ, 2 ಟೈಮ್ಸ್ ಇನ್ಕ್ರೀಸ್ ಆಗಿದೆ ಅಂತ ಕೊಟ್ಟಿದ್ದಾರೆ, ರೇಟ್ ಡಬಲ್ ಆಗಿದೆ, ದಟ್ ಇಸ್ ಆರ್ ಡ್ಯಾಶ್ ಬೈ ಆರ್ ಅಂತ. ಹಾಗಿದ್ದರೆ ಡೈರೆಕ್ಟಾಗಿ ಬರೆದೀನಿ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಆಯಿತು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ರೇಟ್ ಆಫ್ ರಿಯಾಕ್ಷನ್ ದ ರೇಟ್ ತ್ರಿಬಲ್ಸ್ ವೆನ್ ಕಾನ್ಸಂಟ್ರೇಷನ್ ಆಫ್ ಬಿ ಇನ್ಕ್ರೀಸ್ಡ್ 9 ಟೈಮ್ಸ್. ರೇಟ್ ಅನ್ನೋದು ತ್ರಿಬಲ್ ಆಗಿದೆ, ಕಾನ್ಸಂಟ್ರೇಷನ್ ಆಫ್ ಬಿನ ಇನ್ಕ್ರೀಸ್ಡ್ 3 ಟೈಮ್ಸ್, ಸಾರಿ 9 ಟೈಮ್ಸ್, ದಟ್ ಇಸ್ 9 power y ಅಂತ ಹೇಳೋಣ. ಸೊ ಆಗಿದ್ದಾಗ ಏನಾಗುತ್ತೆ, 9 power y ಅಂತ ಅಂದರೆ, ಸೊ ನಮಗೆ ಇಲ್ಲಿ ಕೊಟ್ಟಿರೋದು ಇಲ್ಲಿ 9 ಇದೆ, ಇಲ್ಲಿ 3 ಇದೆ, ಸೊ ಕಾನ್ಸ್ಟೆಂಟ್ ಇದೆಯಾ, ಇಲ್ಲ. ಸೊ 9 and 3 ಇದೆ, ಹಾಗಿದ್ದಾಗ ನೀವೇನು ಲಾಗ್ ಅಪ್ಲೈ ಮಾಡ್ತೀರಾ ಇಲ್ಲಿ. ಸೊ ಲಾಗ್ ಅಪ್ಲೈ ಮಾಡ್ತಾವೆ ಅಂದರೆ ಏನಾಗುತ್ತೆ, ಇಟ್ ಬಿಕಮ್ಸ್ ವೈ ಇಸ್ ಈಕ್ವಲ್ ಟು ವೈ ಇಂಟು ಲಾಗ್ 9 ಆ್ಯಂಡ್ ಲಾಗ್ 3. ಸೊ ಇದನ್ನು ಅಪ್ಲೈ ಮಾಡಿ, ಸೊ ಫೈನಲಿ ಇಟ್ ಬಿಕಮ್ಸ್ log 3 log 9, ಅರೌಂಡ್ ಒಂದು 0.5 ಬರ್ಬೋದು. ಓಕೆ, ಆನ್ಸರ್ ವೈ ಇಸ್ ಈಕ್ವಲ್ ಟು 0.5 ಬರ್ಬೋದು, ಅದನ್ನು ಚೆಕ್ ಮಾಡಿ ಒಂದು ಸರ್ ನೀವು. ಓಕೆ, ವೈ ಇಸ್ ಈಕ್ವಲ್ ಟು 0.5 ಬರುತ್ತೆ, ಅದನ್ನು ಚೆಕ್ ಮಾಡಿ. ಸೊ ಆ 0.5 ನಾವು ಹೇಗೆ ಬರಿಬೋದು, ದಟ್ ಈಸ್ 1/2 ಅಂತ ಬರಿಬೋದು. ದೆನ್ ವಾಟ್ ಇಸ್ ಎಕ್ಸ್ ಪ್ಲಸ್ ವೈ, ಎಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು 1 plus 1/2, ದಟ್ ಈಸ್ 3/2, ಕರೆಕ್ಟಾ ಮಕ್ಕಳ? 3/2 ಬರುತ್ತೆ, ಬಟ್ 3/2 ಆನ್ಸರ್ ಇದೆಯಾ, 3/2 ಆನ್ಸರ್ ಇಲ್ಲ, ಅದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಬರೆದಿದ್ದಾರೆ, ದಟ್ ಈಸ್ 1/1/2. ಸೊ 1/1/2 ಅಂತ ಬರೆದಿದ್ದಾರೆ, ಮಿಕ್ಸ್ಡ್ ಫ್ರಾಕ್ಷನ್ ಬರೆದಿದ್ದಾರೆ. ಸೊ 3/2 ಅನ್ನೋದನ್ನ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ 1 plus 1/2 ಅನ್ನೋದನ್ನ, ಸೊ 3/2 ಅಂತ ಬರ್ಕೋಬೋದು, ಬಟ್ ಅಲ್ಲಿ 3/2 ಅಂತ ಆಪ್ಷನ್ ಇಲ್ಲ ನಿಮಗೆ. ಸೊ ದಟ್ ಮೀನ್ಸ್ 1/1/2 ಅಂತ ಬರೆದಿದ್ದಾರೆ, ದಟ್ ಇಸ್ ಮಿಕ್ಸ್ಡ್ ಫ್ರಾಕ್ಷನ್ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಕರೆಕ್ಟಾಗಿ ಒಂದ್ಸರಿ ನೀವು ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಿ ಒಂದ್ಸರಿ ಕ್ಲೀನಾಗಿ, ಅರ್ಥ ಆಯ್ತು ಅನ್ಕೋತೀನಿ, ಕ್ಲೀನಾಗಿ ಚೆಕ್ ಮಾಡಿ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್, ಫಾರ್ ದ ರಿಯಾಕ್ಷನ್ ಎ ಮೋಲ್ಸ್ ಆಫ್ ಎ ಗಿವ್ಸ್ ಎಕ್ಸ್ ಮೋಲ್ಸ್ ಆಫ್ ಪಿ, ವೆನ್ ಕಾನ್ಸಂಟ್ರೇಷನ್ ಆಫ್ ಎ ಇಸ್ 2.2 millimolar, ದ ರೇಟ್ ಆಫ್ ವಾಸ್ ಫೌಂಡ್ ಟು ಬಿ 2.4, ಅಂಡ್ ರೆಡ್ಯೂಸಿಂಗ್ ದ ಕಾನ್ಸಂಟ್ರೇಷನ್ ಎ ಟು ಆಫ್, ದ ರೇಟ್ ಚೇಂಜಸ್ ಟು 0.6 millimolar per second, ದ ಆರ್ಡರ್ ಆಫ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎ. ಸೊ ಇಲ್ಲೂ ಕೂಡ ಆರ್ಡರ್ನ ಫೈನ್ ಔಟ್ ಮಾಡಬೇಕು. ಸೊ ಹೇಗೆ ಪ್ರೀವಿಯಸ್, ಈಗ ಸೇಮ್ ಮೆಥಡ್. ಸೊ ಏನು, ಕಾನ್ಸಂಟ್ರೇಷನ್ ಆಫ್ ಎ ಕೊಟ್ಟಿದ್ದಾರೆ, ಓಕೆ, ರೇಟ್ ಆಫ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಕಾನ್ಸಂಟ್ರೇಷನ್ ರೆಡ್ಯೂಸ್ ಮಾಡಿದಾಗ ಅದಕ್ಕೂ ರೇಟ್ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಆರ್ಡರ್ ವಿತ್ ರೆಸ್ಪೆಕ್ಟ್ ಎ ಫಾರ್ಮ್ ಮಾಡಬೇಕು. ಹಾಗಿದ್ದಾಗ ಆರ್ ಇಸ್ ಈಕ್ವಲ್ ಟು ಕೆ ಇಂಟು ಎ ಪವರ್ ಎ ಅಂತ ಇದೆ. ಓಕೆ, ಇದಿದೆ ಗೊತ್ತಿದೆ. ಸೊ ಹಾಗಿದ್ದಾಗ ಆರ್ ವ್ಯಾಲ್ಯೂ ಎಷ್ಟು, ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು
rate will be 2.4, then K into concentration of N agide 2.2 power E anta agide. Next second rate en kodidare, next rate concentration reduce agide, concentration reduce andre K into 2.2 reduced to half anta kodidare, so half into 2.2 power A. So finally idu eshtu agide 0.6 agide. So then R dash by R anta madare enagutte 0.6 divided by 2.4 into KK cancel out agate 2.2 power A. ಓಕೆ ಅದು ಕ್ಯಾನ್ಸಲ್ ಔಟ್ ಆಗುತ್ತೆ, ಉಳಿಯೋದೇನು 1/2 ಪವರ್ ಎ ಅಂತ ಉಳಿಯುತ್ತೆ. ಕರೆಕ್ಟಾ? 1/2 ಪವರ್ ಎ. ಇದನ್ನು ಡಿವೈಡ್ ಮಾಡಿ ಕಂಪ್ಲೀಟ್ ನೀವು. ಓಕೆ ಡಿವೈಡ್ ಮಾಡಿ ಎಷ್ಟು ಆನ್ಸರ್ ಬರುತ್ತೆ ಚೆಕ್ ಮಾಡಿ. ಸೊ ದಿಸ್ ಇಸ್ 0.25. ಓಕೆ 0.25 ಬರುತ್ತೆ ಆ್ಯಂಡ್ 1/2 ಪವರ್ ಎ ಬರುತ್ತೆ. ಸೊ ಇದನ್ನು ಫೈಂಡ್ ಔಟ್ ಮಾಡಿ ಎಷ್ಟು ಬರುತ್ತೆ, ಲಾಗ್ 1 ಮೈನಸ್ ಲಾಗ್ 2 ಎ, ದಟ್ ಈಸ್ ಎ ಇಂಟು. ಸೊ ಫೈಂಡ್ ಔಟ್ ಮಾಡಿ, ಲಾಗ್ ಅಪ್ಲೈ ಮಾಡಿ, ಎ ಇಂಟು ಲಾಗ್ 2 ಬರುತ್ತೆ. ಸೊ ಲಾಗ್ 1 ಮೈನಸ್ ಲಾಗ್ 2. ಓಕೆ ಅದನ್ನು ಫೈನ್ ಔಟ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಚೆಕ್ ಮಾಡಿ. ಸೊ ಏನು ಫೈನ್ ಔಟ್ ಮಾಡಬೇಕಷ್ಟೇ, ನಿಮಗೆ ಲಾಗ್ನ ಅಪ್ಲೈ ಮಾಡಿ, ಲಾಗ್ ಅಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ ಕಂಪ್ಲೀಟ್ ಫೈನ್ ಔಟ್ ಮಾಡಿ, ಚೆಕ್ ಮಾಡಿ, ನೀವೇ ಕ್ಯಾಲ್ಕುಲೇಟ್ ಮಾಡಿ. 0.5 ಪವರ್ ಎ ಅಂತ ಇದೆ. ಸೊ ಲಾಗ್ ಅಪ್ಲೈ ಮಾಡಿ, 0.5 ಡಿವೈಡ್ ಬೈ ಲಾಗ್ 0.5 ಡಿವೈಡ್ ಬೈ ಸಾರಿ ಲಾಗ್ 0.25 ಡಿವೈಡ್ ಬೈ ಲಾಗ್ 0.5 ಬರುತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ ಚೆಕ್ ಮಾಡಿ. ಓಕೆ ಸೊ ಪ್ರಾಬಲಿ ಅದು 2 ಬರ್ಬೋದು ಆರ್ಡರು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಟ್ ನೀವು ಸರಿ ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಿ. ಓಕೆ ಎ ಅಂತ ಅಂದರೆ ಲಾಗ್ ಅನ್ನೋದು ಅಪ್ಲೈ ಮಾಡಿದ್ರೆ ಲಾಗ್ 0.25 ಡಿವೈಡ್ ಬೈ ಲಾಗ್ 0.5 ಬರುತ್ತೆ. ಸೊ ಎ ವ್ಯಾಲ್ಯೂ ನಿಮಗೆ ಅಪ್ರಾಕ್ಸಿಮೇಟ್ಲಿ 2 ಸಿಗ್ಬೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಬಟ್ ಒನ್ಸ್ ಚೆಕ್ ಮಾಡಿ ನೀವು. ಓಕೆ ನೆಕ್ಸ್ಟ್ ಕ್ವಶನ್, ಇನ್ ದ ರಿವರ್ಸಿಬಲ್ ರಿಯಾಕ್ಷನ್ 2NO2 ಗಿವ್ಸ್ N2O4, ದ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ NO2 ಇಸ್ ಈಕ್ವಲ್ ಟು. ಸೊ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ NO2 ಕೊಟ್ಟಿದ್ದಾರೆ. ಸೊ ಇಲ್ಲಿ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ NO2 ಅಂತ ಕೊಟ್ಟಾಗ ಇಲ್ಲಿ ಎರಡು ರಿಯಾಕ್ಷನ್ ಇದೆ, ಒಂದು ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್, ಎರಡು ಕೂಡ ಈಕ್ವಲಿ ಅಪ್ಲೈ ಆಗಿದೆ, ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಹಾಗಿದ್ದಾಗ ನೀವಿಲ್ಲಿ ಫೈಂಡ್ ಔಟ್ ಮಾಡಿದ್ರೆ, ಸೊ NO2 ಕಾನ್ಸಂಟ್ರೇಷನ್, ಓಕೆ NO2 ಕಾನ್ಸಂಟ್ರೇಷನ್ ಅಂತ ಬಂದರೆ ಏನಾಗುತ್ತೆ, ಡಿಸಪಿಯರೆನ್ಸ್ ಆಫ್ NO2 DNO2 ಬೈ DT ಅಂತ ತಗೊಂಡ್ರೆ ಏನು ಬರುತ್ತೆ, ದಟ್ ಇಸ್ K1 ಇಂಟು, ಓಕೆ 1/2 ಅಂತ ಇರುತ್ತೆ ಇಲ್ಲಿ, ಕರೆಕ್ಟಾ 1/2 ಕೂಡ ಶಿಫ್ಟ್ ಮಾಡಿದ್ರೆ ಆಗುತ್ತೆ 2K1 ಇಂಟು ಫಾರ್ಮೇಷನ್ ಆಫ್ N2O4 ಅಂತಾಗುತ್ತೆ. ಆ್ಯಂಡ್ ರಿವರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಬೇಕಾಗಿರೋದಾಗ NO2, ಓಕೆ NO2 ಬೇಕು, ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ NO2 ಬೇಕು. ರಿವರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಈಗ ಅದಕ್ಕೆ ತೊಗೊಳ್ಳೋಣ, ರೇಟ್ ಆಫ್ ಫಾರ್ಮೇಷನ್ ಆಫ್ NO2 ತೊಗೊಳ್ಳೋಣ, ರಿವರ್ಸ್ ಅಪ್ಲೈ ಮಾಡೋಣ. ರೇಟ್ ಆಫ್ ಫಾರ್ಮೇಷನ್ ಆಫ್ NO2 ಇಸ್ ಈಕ್ವಲ್ ಟು ಆ K2 ಇಂಟು ಕಾನ್ಸಂಟ್ರೇಷನ್ ಆಫ್ N2O4. ಓಕೆ ಈ ರೀತಿ ಸಿಗುತ್ತೆ, ಕರೆಕ್ಟಾ ಮಕ್ಕಳ? ಸೊ N2O4 ಅಂತ ಸಿಗುತ್ತೆ, ಅರ್ಥ ಆಯ್ತಾ ಹೀಗೆ ಅಂತ? ಸೊ ನೋಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಸೊ NO2 ಮತ್ತು N2O4, ಸಾರಿ ದಿಸ್ ಇಸ್ NO2, ಓಕೆ 2K1 ಇಂಟು NO2 ರಿಯಾಕ್ಟೆಡ್ ಕಾನ್ಸಂಟ್ರೇಷನ್ ಅಲ್ವಾ. ಸೊ NO2 ಬರೀಬೇಕು ಆ್ಯಂಡ್ ಆಪೋಸಿಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, N2O4 ಬಿಕಮ್ಸ್ ದ ರಿಯಾಕ್ಟೆಂಟ್. ಸೊ ಇಲ್ಲಿ ಅಪ್ಲೈ ಮಾಡ್ತಿದ್ದಾಗ NO2 ಇಸ್ ದ ರಿಯಾಕ್ಟೆಂಟ್, ಬಟ್ ಆಪೋಸಿಟ್ ಅಪ್ಲೈ ಮಾಡ್ತಿದ್ದಾಗ N2O4 ಇಸ್ ದ ರಿಯಾಕ್ಟೆಂಟ್. ಸೊ ಇಲ್ಲಿ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ NO2 ಅಂತ ಹೇಳ್ಬೋದು, ಅಥವಾ ಫಾರ್ಮೇಷನ್ ಆಫ್ N2O4 ಅಂತ ಹೇಳ್ಬೋದು. ಇಲ್ಲೂ ಕೂಡ ರೇಟ್ ಆಫ್ ಫಾರ್ಮೇಷನ್ ಆಫ್ NO2 ಅಥವಾ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ N2O4, ನಮ್ಗೆ ಹೇಳಿರೋದು ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ NO2 ಅಂತಂದರೆ ಫೈನಲ್ ನಂಬರ್ ಅದೇನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ. ಸೊ K1 K2 ಇದೆ, ಫಾರ್ ಎಕ್ಸಾಂಪಲ್ ಈಗ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಬೈ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಬರೀತೀವಿ. ಲಾಗ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ರೇಟ್ ಆಫ್ ಫಾರ್ವರ್ಡ್ ಮೈನಸ್ ರೇಟ್ ಆಫ್ ಬ್ಯಾಕ್ವರ್ಡ್ ಅಂತ. ಹಾಗಿದಾಗ ಫಾರ್ವರ್ಡ್ ರಿಯಾಕ್ಷನ್ ಅಂದರೆ ಯಾವುದು? ಇದು. ಸೊ ಹಾಗಿದ್ದಾಗ 2K1 NO2 ಮೈನಸ್ K2 ಇಂಟು N2O4. ಸೊ ಫಾರ್ವರ್ಡ್ ಮೈನಸ್ ಬ್ಯಾಕ್ವರ್ಡ್ ರಿಯಾಕ್ಷನ್ ತೊಗೊಂಡ್ರೆ ಆ ರೀತಿ ಬರೆಯೋದಾದ್ರೆ, ಸೊ ಯಾವುದಾಗುತ್ತೆ ಆಪ್ಷನ್ ಆಗಿದ್ರೆ, ಸೊ NO2 ದಟ್ ಇಸ್ ಸ್ಕ್ವೇರ್ ಅಂತ ಇದೆ. ಸೊ ಈಕ್ವೇಷನ್ ಪ್ರಕಾರ ನಮ್ಮ NO2 ಸ್ಕ್ವೇರ್ ಹಾಕಬೇಕು, ಯಾಕಂದರೆ 2NO2 ಇದೆ. ಸೊ ಕಾನ್ಸಂಟ್ರೇಷನ್ ಟನ್ 2 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಯಾವ ಆಪ್ಷನ್ ಇದೆ ಚೆಕ್ ಮಾಡಿ, ಆಪ್ಷನ್ ಸಿ ಇದೆ. ಓಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ 2K1 ಇಂಟು NO2 ಸ್ಕ್ವೇರ್ ಮೈನಸ್ K2 ಇಂಟು N2O4. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕ್ರಿ, ನೀವು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ರಿಯಾಕ್ಷನ್ ಇದೆ. ಸೊ ನಾವೀಗ ರೇಟ್ ಆಫ್ ಫಾರ್ವರ್ಡ್ ಬೈ ಬ್ಯಾಕ್ವರ್ಡ್ ಅಂತ ಬರೋದು, ರೇಟ್ ಆಫ್ ಫಾರ್ವರ್ಡ್ ಮೈನಸ್ ರೇಟ್ ಆಫ್ ಬ್ಯಾಕ್ವರ್ಡ್ ಅಂತಲೂ ಬರೀಬೋದು. ಸೊ ಹಾಗಿದ್ದಾಗ ಸೊ ನಮ್ಗೆ ಕೇಳಿರೋದಿಲ್ಲ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ NO2. ಸೊ NO2 ಡಿಸಪಿಯರೆನ್ಸ್ನ ಬರ್ತಿದ್ದೀವಿ. ಸೊ ಅದನ್ನು ಫೈಂಡ್ ಮಾಡೋಕ್ಕೆ ಈ ರೀತಿ ಬರೀ, ಒಂದು ಕಡೆ ಫಾರ್ಮೇಷನ್ ಆಗಿದೆ, ಒಂದು ಕಡೆ ಡಿಸಪಿಯರೆನ್ಸ್ ಆಗಿದೆ. ಆ ಡಿಸಪಿಯರೆನ್ಸ್ನ ಬರೆಯೋದು ಯಾವ ರೀತಿ, ಈ ಫಾರ್ಮೇಷನಲ್ಲಿ ಗೊತ್ತಾಗುತ್ತೆ ಎಷ್ಟು ಡಿಸಪಿಯರ್ ಆಗಿದೆ ಅಂತ. ಸೊ ಫಾರ್ಮೇಷನ್ ಆಫ್ NO2, ಸಾರಿ ಡಿಸಪಿಯರೆನ್ಸ್ ಆಫ್ NO2 ಆ್ಯಂಡ್ ಆಲ್ಸೋ ದ ಫಾರ್ಮೇಷನ್ ಆಫ್ NO2. ಸೊ ಉಲ್ಟಾ ಅಷ್ಟೇ ತಿಳ್ಕೊಬೇಕಾರೋ ನೀವು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ ಗೊತ್ತಾಯ್ತು ಅನ್ಕೋತೀನಿ ಇಷ್ಟು ಕೂಡ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ MCQs ಬೇಸ್ಡ್ ಆನ್ ರೇಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಆಲ್ಸೋ ದ ಆರ್ಡರ್ ಆಫ್ ರಿಯಾಕ್ಷನ್. ಆರ್ಡರ್ ಆಫ್ ರಿಯಾಕ್ಷನ್ ಮೇಲೆ ಹೇಗೆ ಫೈನ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಎಲ್ಲ ಕೂಡ. ಸೊ ಇಷ್ಟು ಕೂಡ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿ ಇನ್ನೊಂದ್ಸರಿ. ಓಕೆ ಸೊ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಅಂತ ಹೇಳಿದ್ದೀನಿ, ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ನೀವು ಚೆಕ್ ಮಾಡಿ ಮಾಡಿ. ಓಕೆ ನಾನು ಡೈರೆಕ್ಟ್ ಆನ್ಸರ್ ಹೇಳಿರ್ಬೋದು, ಬಟ್ ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಚೆಕ್ ಮಾಡಿ ಆಮೇಲೆ ಅಟೆಂಡ್ ಮಾಡಿ. ಓಕೆ ಸೊ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಅದನ್ನು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಮತ್ತು ಹಾಫ್ ಲೈಫ್ ಪೀರಿಯಡ್ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಮರಿಕಲ್ಸು ನಿಮ್ಮ ನೀಟ್ ಎಕ್ಸಾಮ್ಸ್ಗಳಿಗೆ ಅರೈಸ್ ಆಗುತ್ತೆ. ಸೊ ಹಾಗಿದ್ದಾಗ ಅದನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ
ಸೊ ಇಷ್ಟು ಕ್ಲಾಸಲ್ಲಿ ಆಗಿರೋದನ್ನ ಇದನ್ನು ಕಂಪ್ಲೀಟ್ ವರ್ಕೌಟ್ ಮಾಡಿ. ಪ್ರೀವಿಯಸ್ ಕ್ಲಾಸಲ್ಲಿ ಆರ್ಡರ್ ಆಫ್ ರಿಯಾಕ್ಷನ್ ಹೇಗೆ ಫೈನಲ್ ಮಾಡಿದ್ದೀನಿ, ಈ ಕ್ಲಾಸಲ್ಲಿ ಹೇಗೆ ಫೈನಲ್ ಮಾಡಿದ್ದೀನಿ, ನ್ಯೂಮರಿಕಲ್ಸ್ನ ವರ್ಕೌಟ್ ಮಾಡಿ ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಇಂಟಿಗ್ರೇಟೆಡ್ ಇಕ್ವೇಷನ್ ಮತ್ತು ಹಾಫ್ ಲೈಫ್ ಪಿರಿಯಡ್ ಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.